ಸ್ನೇಹಿತರೆ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಬ್ಬ ನಿರೂಪಕರು, ಒಬ್ಬ ಸಂದರ್ಶಕರು, ಹಲವಾರು ಟಿವಿ ಶೋಗಳಲ್ಲಿ ಭಾಗವಹಿಸಿದವರು, ಅನೇಕ ವೇದಿಕೆಯಲ್ಲಿ ಆಂಕರಿಂಗ್ ಮಾಡಿದವರು ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್. ಇವರು 10 ಲಕ್ಷ ಜನರನ್ನ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅನ್ನುವ ಒಂದು ಮಿಷನ್ ಅನ್ನು ಹೊತ್ಕೊಂಡು ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ಹಲವಾರು ವರ್ಕ್ಶಾಪ್ಗಳನ್ನ ಮಾಡ್ತಾ ಇದೆ. ಇವತ್ತು ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಬಗ್ಗೆನೆ ತಿಳ್ಕೊಳ್ಳುವಂತಹ ಸಮಯ. ಇವತ್ತು ನಮ್ಮ ನಮ್ಮ ಈ ಯೂಟ್ಯೂಬ್ ನಮ್ಮ ಈ ವಿಡಿಯೋನಲ್ಲಿ ನಮ್ಮ ಚೈತ್ರಾ ಮೇಡಮ್ ನಮ್ಮ ಜೆಪಿ ಸರ್ ಅವರನ್ನ ಸಂದರ್ಶನ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಅವರಿಗೆ ಸ್ವಾಗತಿಸೋಣ, ಜೆಪಿ ಸರ್ ಅವರನ್ನು ಸಹ ಸ್ವಾಗತಿಸೋಣ. ಜೆಪಿ ಸರ್ ನಮಸ್ತೆ, ಇವತ್ತಿನ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು, ನಮಸ್ಕಾರ. ನಮಸ್ತೆ ಸರ್. ಚೈತ್ರಾ ಮ್ಯಾಮ್, ಓವರ್ ಟು ಯು. ಇವತ್ತಿನ ನಮ್ಮ ಸಂದರ್ಶನವನ್ನ ನಮ್ಗೆ ಮಾಡಿಕೊಡ್ಬೇಕು ಅಂತ ನಾನು ನಿಮ್ನ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಪೂಜಾ ಅವರೇ. ಜಯಪ್ರಕಾಶ್ ಸರ್ಗೆ ಸ್ವಾಗತವನ್ನ ಹೇಳ್ತಾ ಇದ್ದೇನೆ. ಅದೇ ರೀತಿ ಸರ್, ನಿಮ್ಮನ್ನ ಇವತ್ತು ಇಷ್ಟು ಬೇಗ ಸಂದರ್ಶನ ಮಾಡ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಕಳೆದ ವಾರವಷ್ಟೇ ತಮ್ಮ ಪರಿಚಯ ಆಯ್ತು, ಹಾಗೆ ತಮ್ಮ ತರಬೇತಿಯಲ್ಲೂ ಕೂಡ ಭಾಗವಹಿಸುವಂತಹ ಒಂದು ಸದಾವಕಾಶ ನನಗೆ ಸಿಕ್ತು ಅಂತಾನೆ ಹೇಳಬಹುದು. ಸರ್, ನಾನು ಸಿಕ್ಕಿದಾಗ ನಿಮ್ಮದೊಂದು ಇಂಟರ್ವ್ಯೂ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದೆ. ಸೊ ಆ ದಿನ ಕೂಡ ಬೇಗ ಬಂತು, ಅದಕ್ಕೂ ಕೂಡ ನೀವು ಅವಕಾಶವನ್ನ ಬೇಗನೆ ನನ್ಗೆ ತಂದ್ಕೊಟ್ರಿ ಅಂತಾನೆ ಹೇಳಬಹುದು. ಸರ್, ತಮ್ಮನ್ನ ಸಂದರ್ಶಿಸ್ತಾ ಮೊದಲನೇದಾಗಿ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ಬಾಲ್ಯ ಅನ್ನೋದು ಬಹಳಷ್ಟು ನೆನಪು, ಅಂದ್ರೆ ತನ್ನ ಮನಸ್ಸಿನಲ್ಲಿ ಅಚ್ಚಳೆಯದೆ ಉಳಿದಿರುವಂತದ್ದು ಬಾಲ್ಯದ ನೆನಪುಗಳು. ಹಾಗೆ ತಮ್ಮ ಬಾಲ್ಯದ ನೆನಪುಗಳನ್ನ ಹಂಚಿಕೊಳ್ಳುವುದಾದ್ರೆ ತಮ್ಮ ಬಾಲ್ಯ ಜೀವನ ಹೇಗಿತ್ತು ಸರ್? ನಾನು ಮೊದಲನೇ 4ನೇ ಕ್ಲಾಸ್ವರೆಗೂ ಓದಿದ್ದು ನಾಗತಿಹಳ್ಳಿಯಲ್ಲಿ. ಆ ನಾಗತಿಹಳ್ಳಿಯಲ್ಲಿ ಒಂದು ಕಟ್ಟೆ ಅಂತ ಕರಿತೇವೆ, ಒಂದು ಪುಟ್ಟ ನೀರಿನ ಒಂದು ದೊಡ್ಡ ಪಾಂಡ್. ಆ ಪಾಂಡ್ ಸುತ್ತಮುತ್ತ ಓಡಾಡ್ತಾ ಇದ್ವಿ ಎಲ್ಲರೂ ಕೂಡ. ನನಗೆ ಒಂದಂತೂ ತುಂಬಾ ಚೆನ್ನಾಗಿ ನೆನಪಿದೆ. ಒಂದು ಹುಳ ಬರ್ತದೆ, ಆ ಒಂದ್ ರೀತಿ ಫ್ಲೈಯಿಂಗ್, ಆ ಎರಡು ರೆಕ್ಕೆ ಇರ್ತದೆ. ನನ್ಗೆ ಏನ್ ಹೇಳಿದ್ರು ಅಂದ್ರೆ, ನನ್ ಬೇರೆ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಿದ್ರು ಅಂದ್ರೆ, ಈ ಹುಳ ಇದೆಯಲ್ಲ, ಇದೇ ದೊಡ್ಡದಾದ್ಮೇಲೆ ವಿಮಾನ ಆಗುತ್ತೆ ಅಂತ ಹೇಳಿದ್ರು. ಸೊ ಅದೊಂದು ಮಾತ್ರ ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಮತ್ತೆ ತುಂಬಾ ಅಂದ್ರೆ ಎಲ್ಲವೂ ನೆನಪಿಲ್ಲ ಈಗ, ಬಟ್ ಊರಲ್ಲಿ ಓಡಾಡಿದ್ದು. ಮತ್ತೆ ನಾನು ಬೆಂಗ್ಳೂರ್ಗೆ ಹೋದ್ಮೇಲೆ ಹಳ್ಳಿ ಕಡೆಗೆ ವಾಪಸ್ ಹೋದ್ರು, ನಾನು 5ನೇ ಕ್ಲಾಸ್ಗೆ ಬೆಂಗ್ಳೂರಿಗೆ ಬಂದಿದ್ದು, 3 ತಿಂಗಳಿಗೆ 4 ತಿಂಗಳಿಗೆ ನಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ದೆ. ನಂಗೆ ಏನ್ ಸಂತೋಷ ಆಗ್ತಾ ಇತ್ತು ಅಂದ್ರೆ, ಬಸ್ ಸ್ಟ್ಯಾಂಡ್ ಇಂದ ನಮ್ಮ ಮನೆಗೆ ಒಂದು 1/4 ಕಿಲೋಮೀಟರ್ ಅಷ್ಟೇ ದೂರ, ಅಷ್ಟರಲ್ಲಿ ಒಂದು 50 ಜನ, ಪ್ರಕಾಶ ಈಗ ಬಂದ್ಯಾ ಬೆಂಗ್ಳೂರಿಂದ, ಈಗ ಬಂದ್ಯಾ ಬೆಂಗ್ಳೂರಿಂದ ಅಂತ ಹೇಳ್ತಾ ಇದ್ರು. ಅದೇ ನನ್ಗೆ ಅದ್ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗ್ತದೆ. ವರ್ಷಗಳು ಕಳೆದ ಹಾಗೆ ಆತರ ಹೇಳೋರ ಸಂಖ್ಯೆನೂ ಕಡಿಮೆ ಆಗ್ತಾ ಬಂತು. ಸೊ ಅಂದ್ರೆ ಆ ಚಿಕ್ಕ ಹುಡುಗನಲ್ಲಿ ಆ ಫೀಲ್ ಇತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಸೊ ಅದೇ ಸರ್, ಮುಂದುವರಿತಾ ಸೊ ಬಾಲ್ಯದಿಂದ ನಿಮ್ಮ ಶೈಕ್ಷಣಿಕ ಒಂದು ಜೀವನ ಯಾವ ರೀತಿ ಇತ್ತು? ಶೈಕ್ಷಣಿಕ ಜೀವನ ತುಂಬಾ ಚೆನ್ನಾಗಿ ಸಿಕ್ತು. ಯಾಕೆಂದ್ರೆ ನಾನು ಓದಿದ್ದೆಲ್ಲ ಒಳ್ಳೆಯ ಶಾಲೆಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ. ಮೊದಲನೇದಾಗಿ ನಾನು ಸರಸ್ವತಿ ವಿದ್ಯಾಮಂದಿರ 5ರಿಂದ 7ನೇ ತರಗತಿಯವರೆಗೆ, ಮತ್ತೆ ಹೈಸ್ಕೂಲ್ 8ನೇ 9, 10 ಬೆಂಗಳೂರು ಹೈಯರ್ ಸೆಕೆಂಡರಿ ಸ್ಕೂಲ್ ಅಂತ ಚಾಮರಾಜಪೇಟೆಯಲ್ಲಿತ್ತು, ಈಗ ಅದು BHS ಅಂತಾರೆ, ವಿಜಯ ಕಾಲೇಜ್ನ ಗ್ರೂಪ್ ಅದು. ಅಲ್ಲೇನೆ ನಾನು PUC ಕೂಡ BHS PU ಕಾಲೇಜ್ ಅಂತ ಕರಿತಾ ಇದ್ರಾಗ, ಈಗ ಅದನ್ನು ವಿಜಯ ಕಾಲೇಜ್ ಅಂತ, ವಿಜಯ ಜೂನಿಯರ್ ಕಾಲೇಜ್ ಅಂತ ಕರಿತಾ ಇದ್ದಾರೆ ಈಗ. ದೆನ್ ನಾನು BSc, ಮೊದಲನೇ BSc ಮಾಡಿದ್ದು, ಅಂದ್ರೆ ಮೊದಲನೇ ಪದವಿ BSc ಅನ್ನ ಮಾಡಿದ್ದು ವಿಜಯ ಕಾಲೇಜ್ ಬಸವನಗುಡಿಯಲ್ಲಿ. ಸೊ ನಾನು ನಿನ್ನೆ ಒಬ್ರು ಒಂದು ಪ್ರಶ್ನೆ ಕೇಳ್ತಾ ಇದ್ರು, ನೀವು ಏನು ಡಿಗ್ರಿ ಮಾಡಿರಿ ಅಂತ. ನಾನು ಹೇಳಿದೆ ನಾನು ಆರ್ಟ್ಸು, ಸೈನ್ಸು, ಕಾಮರ್ಸು ಮತ್ತೆ ಟ್ರೈನಿಂಗ್ ಅಂದೆ. ಅವ್ರು ಹಾ ಅಂದ್ರು, ಹೌದು, ಯಾಕೆಂದ್ರೆ ಇದೆಲ್ಲ ಸೈನ್ಸ್ ಆಯ್ತಾ, ಅದಾದ್ಮೇಲೆ ನೋಡೋಣ ಟೈಮ್ ಬೀಯಿಂಗ್ ಅಂತ ಒಂದು ಕೋರ್ಸ್ ಸೇರ್ಕೊಂಡೆ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಅದು 3 ಇಯರ್ಸ್ ಕೋರ್ಸ್, ಡಿಪ್ಲೊಮಾ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಸೊ ಅದು ಇನ್ನೊಂದು ಡಿಗ್ರಿ ಆಗೋಯ್ತು. ಅದಾದ್ಮೇಲೆ ನನಗೆ ಟಿವಿನಲ್ಲೆಲ್ಲ ಕಾಣಿಸ್ಕೋಬೇಕು ಅಂತ ಆಸೆ ಇತ್ತಲ್ಲ, ಒಬ್ರು ಹೇಳಿದ್ರು ಜರ್ನಲಿಸಂ ಡಿಪ್ಲೊಮಾ ಮಾಡಿದ್ರೆ ಅಲ್ಲಿ ಪ್ರಿಫರೆನ್ಸ್ ಕೊಡ್ತಾರೆ ನ್ಯೂಸ್ ರೀಡಿಂಗಿಗೆ ಅಂತ. ಸೊ ಡಿಪ್ಲೊಮಾ ಇನ್ ಜರ್ನಲಿಸಂ ಮಾಡಿದೆ. ಅದಾದ ಕೆಲವು ವರ್ಷಗಳಾದ್ಮೇಲೆ ಸುಮ್ಮನೆ ಕುತೂಹಲಕ್ಕೆ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ಮಾಸ್ಟರ್ ಡಿಗ್ರಿ ಮಾಡ್ಬೇಕಂತ ಅನ್ಸಿ ಅದು ಮಾಡಿಬಿಟ್ಟೆ. ಇನ್ನು ಟ್ರೈನಿಂಗ್ ನಲ್ಲಿ ಆಸಕ್ತಿ ಇದ್ದಿದ್ರಿಂದ ಆ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಎಕ್ಸೆಲ್ ಗ್ರಾಜ್ಯುಯೇಷನ್ ಫ್ರಮ್ JCE ಯೂನಿವರ್ಸಿಟಿ USA ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ನನ್ನ ಶಿಕ್ಷಣ ಒಂದ್ ರೀತಿ
ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಎಲ್ಲವೂ ಒಂದ್ ಚುಟ್ 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 ತಿಳ್ಕೊಂಡಿದ್ರಿಂದ ಮತ್ತೆ ನನಗೆ ಇಷ್ಟ ಇರುವಂತಹ ತರಬೇತಿ ಕ್ಷೇತ್ರದ ಒಂದು ಅಧಿಕೃತ ಪದವಿಯು ಗಳಿಸಿದ್ರಿಂದ ಎಲ್ಲ ಒಂಥರ ನನ್ನ ಓದಿದ್ದು ನಾನು ಒಬ್ಬ ಸರಸ್ವತಿ ಪುತ್ರ ಅಂತ ಹೇಳ್ಕೊಳಕ್ ಇಷ್ಟಪಡ್ತೇನೆ. ಖಂಡಿತ ಖಂಡಿತ ಸರ್, ನಿಮಗೆ ಇರುವಷ್ಟು ಅನುಭವದ ವಯಸ್ಸು ನಮ್ಗಾಗ್ಲಿಲ್ವೇನೋ ಬಹುಶಃ. ಹಾಗಾಗಿ ಸರ್ ಅಂತ ಹೇಳಿದ್ರೆ, ಈಗ ನೀವ್ ಹೇಳಿದ್ರಿ ಬಹಳಷ್ಟು ಡಿಗ್ರಿಗಳನ್ನ ತಗೊಂಡಿದ್ರಿ. ಕೆಲವ್ರು ಏನಂತ ಹೇಳಿದ್ರೆ ಪುಸ್ತಕದ ಹುಳು ಅಂತ ಹೇಳ್ತಾರೆ. ಸೊ ಅವರು ಓದಿನಲ್ಲಿ ಮಾತ್ರ, ಅವರದ್ದು ಒಂದು ಜೀವನದ ಧ್ಯೇಯವೇ ಹಾಗೆ ಇರ್ತದೆ, ಓದಿನಲ್ಲಿ ಮಾತ್ರ ಅವರು ತಮ್ಮ ಟೈಮ್ ಅನ್ನ ಕೊಟ್ಟು ಬಿಡ್ತಾರೆ. ಆದ್ರೆ ನೀವು ಹಾಗಲ್ಲ, ಓದಿಂದ ಹೊರತಾಗಿ ಏನ್ ಜೀವನ ಇದೆ ಅದರಲ್ಲಿ ಜಾಸ್ತಿ ಖುಷಿಯನ್ನ ಕಂಡುಕೊಂಡಿದ್ದೀರಿ ಅಂತಾನೆ ಹೇಳಬಹುದು. ಹಾಗೆ ಸರ್, ನೀವೀಗ ನಾನು ಮೊನ್ನೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾಗ ಕೇಳಿದ್ದು, ತಾವು ಸರ್ಕಾರಿ ಕೆಲಸ ಉದ್ಯೋಗವನ್ನ ಮಾಡ್ತಾ ಇದ್ರಿ, ಸರ್ಕಾರಿ ಉದ್ಯೋಗದಿಂದ ಈ ವ್ಯಕ್ತಿತ್ವ ವಿಕಸನ ತರಬೇತಿಯನ್ನ ಕೊಡ್ಲಿಕ್ಕೆ ಕೊಡುವವರಲ್ಲಿ ತಾವು ನಿಪುಣರಾಗಿದ್ರಿ, ಇದರ ಬಗ್ಗೆ ಆಸಕ್ತಿ ತಮ್ಗೆ ಯಾವ ರೀತಿ ಬಂತು ಸರ್? ನಾನು ಜೇಸೀಸ್ ಅಂತ ಒಂದು ಆರ್ಗನೈಸೇಷನ್ ಸೇರಿದಾಗ ಅಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನ ಗಮನಿಸಿದೆ. ನನಗೆಲ್ಲವೂ ನನಗೆ ಖುಷಿಯಾದ ಕ್ಷೇತ್ರ ಇಲ್ಲಿದೆ ಅಂತ ಗೊತ್ತಾಗ್ಲಿಕ್ಕೆ ಆರಂಭ ಆಯ್ತು. ಅಷ್ಟೊತ್ತಾಗ್ಲೇ ನಾನು ಮಾತುಗಾರ ಆಗ್ಬಿಟ್ಟಿದ್ದೆ, 1,000 ಪ್ರೋಗ್ರಾಮ್ ಆಂಕರಿಂಗ್ ಮಾಡಿದ್ದೆ. ಟ್ರೈನರ್ಸ್ ಹೇಳಿದ್ರು ಪಬ್ಲಿಕ್ ಸ್ಪೀಕಿಂಗ್ ವರ್ಕ್ಶಾಪ್ ಅಲ್ಲಿ, ಜಯಪ್ರಕಾಶ್ ಐ ಥಿಂಕ್ ವಿ ಕ್ಯಾನ್ ಗಿವ್ ಮೋರ್ ದನ್ 90% ಟು ಯು ಬಿಕಾಸ್ ಯು ಆರ್ ಆಲ್ರೆಡಿ ಇನ್ ದ ಫೀಲ್ಡ್ ಅಂತ ನನಗೆ ಹೇಳಿದ್ರು. ನಾನು 15 ವರ್ಷದಲ್ಲಿ ಕಲ್ತಿದ್ದನ್ನ 3-4 ದಿನದಲ್ಲೇ ವರ್ಕ್ಶಾಪ್ ಅಲ್ಲಿ ಕಲ್ತ್ ಬಿಡ್ಬೋದಲ್ಲ, ನನ್ಗೆ ಯಾರು ಮುಂಚೆ ಯಾಕೆ ಸಿಗ್ಲಿಲ್ಲ ಅಂತ ಅನ್ಸಕ್ ಶುರುವಾಯ್ತು. ಅಟ್ಲೀಸ್ಟ್ ಬೇರೆ ಯುವಕರಿಗೆ ನಾನು ಯಾಕೆ ಅದನ್ನ ಕೊಡಬಾರ್ದು, ಅವ್ರಿಗೆ ಎಲ್ಲ ಇಲ್ದೇ ಇದ್ರೆ ಅನುಭವ ನಂತರ 15 ವರ್ಷ ಮಣ್ಣೊತ್ತೇ ಕಲಿಬೇಕು. ಅದ್ರ ಬದಲು ಇತರ ಶಿಬಿರದ ಮೂಲಕ, ಕಲಿಕೆಯ ಮೂಲಕ, ಮಾರ್ಗದರ್ಶನದ ಮೂಲಕ ಇತರರಿಗೆ ಯಾಕೆ ಪ್ರಯತ್ನ ಪಡಬಾರದು ಅಂತ ನಾನು ಆರಂಭ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದರಲ್ಲಿ ಹೆಚ್ಚು ಖುಷಿ ಕಂಡುಕೊಂಡು ಅದನ್ನೇ ಮುಂದುವರ್ಸ್ಕೊಂಡ್ ಬಂದ್ಬಿಟ್ಟಿದ್ರು. ಬಂದಿದ್ದೀರಿ ಸರ್. ಈಗ ತರಬೇತಿಯನ್ನ ಕೇಳುವುದಕ್ಕೂ ತರಬೇತಿಯನ್ನ ಮಾಡುವುದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಅಲ್ವಾ? ಯಾಕಂತ ಹೇಳಿದ್ರೆ ತರಬೇತಿಯನ್ನ ಕೇಳಿ ಅದನ್ನ ತರಬೇತಿ ಕೊಡುವಂತದ್ದು, ಅದಕ್ಕೆ ಶ್ರಮ ಬಹಳ ಅಂತಾನೆ ಹೇಳಬಹುದು. ತಾವು ತರಬೇತಿಯನ್ನ ಕೇಳಿ, ತರಬೇತಿ ಮೊದಲ ತರಬೇತಿ ತಾವು ಕೊಟ್ಟಾಗ ಅದರ ಅನುಭವ ಯಾವ ರೀತಿ ಇತ್ತು? ಏನಾಯ್ತು, ನಾನು ಪಬ್ಲಿಕ್ ಸ್ಪೀಕಿಂಗ್ ವರ್ಕ್ಶಾಪ್ ಗಳು ನಡೆಯುತ್ತೆ, ಎಫೆಕ್ಟಿವ್ ಪಬ್ಲಿಕ್ ಸ್ಪೀಕಿಂಗ್ ವರ್ಕ್ಶಾಪ್ ಅಂತ ಜೇಸೀಸ್, ಅದಾದ್ಮೇಲೆ ಝೋನ್ ಟ್ರೈನರ್ಸ್ ವರ್ಕ್ಶಾಪ್ ಅಂತ ಇರುತ್ತೆ. ಈ ಝೋನ್ ಟ್ರೈನರ್ಸ್ ವರ್ಕ್ಶಾಪ್ ಆದ್ಮೇಲೆ ಏನ್ ಮಾಡ್ತಾರೆ, ನೀವು ಒಂದ್ 2-3 ಕಡೆಗೆ ಹೋಗ್ಬಿಟ್ಟು ಟ್ರೈನಿಂಗ್ ಮಾಡ್ಕೊಂಬನ್ರಿ ಅಂತ ಹೇಳ್ತಾರೆ. ನಮ್ ಜೇಸೀಸ್ ಆರ್ಗನೈಸೇಷನ್ ಅಲ್ಲೇ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಹೋಗಿ ಮಾಡಿ ಅಂತ. ನಾನು ಮೊದಲನೇದು 1997 ಅಲ್ಲಿ ಆ ರೀತಿ ಹೋಗಿದ್ದು, ಈ ದೇವನಹಳ್ಳಿ ತಾಲೂಕ್ನಲ್ಲಿ ವಿಜಯಪುರ ಅಂತ ಒಂದು ಊರಿದೆ, ಅಲ್ಲಿ ಪುಂಗುತ್ರಾವ್ ಅಂತ ಎಲ್ಲ ಇದ್ರು. ಈಗ ಒಬ್ಬ ತುಂಬಾ ಇನ್ನೋಸೆಂಟ್ ಆಗಿ ಒಬ್ಬ ಹುಡುಗ ಪಾರ್ಟಿಸಿಪೆಂಟ್, ಸರ್ ನಿಮ್ ತರ ಎಲ್ಲ ಒಳ್ಳೇದೇ ಯೋಚನೆ ಮಾಡಿದ್ರೆ ಜೀವನದಲ್ಲಿ ಎಲ್ಲರೂ ಒಳ್ಳೇರಾಗ್ಬಿಡ್ತಾರೆ ಅಲ್ವಾ ಸರ್, ನಾವು ಏನಾದ್ರು ಸಾಧನೆ ಮಾಡಬಹುದಲ್ಲ ಸರ್ ಅಂತ ಕೇಳಿದ್ದ ಹುಡುಗ. ಅವನು ನನಗೆ ಕಳೆದ ವರ್ಷ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾನೆ, ದ ಬೆಸ್ಟ್ ಟೀಚರ್ ಅಂತ. ಯಾವ ಹುಡುಗ ಆ ತರ ಕೇಳಿದ್ದ ನನ್ನ, ನನಗದು ತುಂಬಾ ಖುಷಿ ಕೊಡುತ್ತೆ. ಆಮೇಲೆ ಅಲ್ಲಿ ಏನೋ ಅಲ್ಲಿ ಒಂದ್ 2-3 ಫುಡ್ ಐಟಮ್ಸ್ ಚೆನ್ನಾಗಿ ಫೇಮಸ್ ಅದು ವಿಜಯಪುರದಲ್ಲಿ. ಟ್ರೈನಿಂಗ್ ಎಲ್ಲ ಆದ್ಮೇಲೆ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಮೈಸೂರ್ ಪಾಕ್ ಎಲ್ಲ ಕಟ್ಬಿಟ್ಟು ಒಂದ್ 2-3 ಸ್ವೀಟ್ ಗಳು ಕೊಟ್ಟಿದ್ರು. ಅದೇ ನಾನು ಫಸ್ಟ್ ಗಳಿಸಿದ್ದು ತರಬೇತಿ ಮಾಡಿ ಅವರು ಸಿಹಿ ಕೊಟ್ಟು ಕಳಿಸಿದ್ರು. ಸೊ ಅಲ್ಲಿಂದ ನನ್ಗೆ ಏನಾಯ್ತು, ಓ ಜನ ರಿಸೀವ್ ಮಾಡ್ತಾರೆ ಅಂತ ಅನ್ಸ್ಲಿಕ್ ಶುರುವಾಗಿ ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ನಾನು ಬೆಳೀತಾ ಬಂದೆ. ಮಂಡೆ ಇಟ್ಸ್ ಎ ಲಾಂಗ್ ಜರ್ನಿ, ಆಸ್ ಎ ಟ್ರೈನರ್ ಆಗಿ ರೂಪ್ಕೊಳ್ಳಕ್ಕೆ 7-8 ವರ್ಷದ ಒಂದು ಜರ್ನಿ ತುಂಬಾ ಚೆನ್ನಾಗಿತ್ತು ನನ್ನ ತರಬೇತುದಾರನ ಜರ್ನಿ. ಸರ್, ಅಲ್ಲಿಂದ ಶುರುವಾದ ನಿಮ್ಮ ತರಬೇತಿ ಜರ್ನಿ ಬಹಳಷ್ಟು ತರಬೇತಿಗಳನ್ನ ಕೊಟ್ಟಿದ್ದೀರಿ ಅಂತಾನೆ ಹೇಳಬಹುದು. ಸೊ ಎಷ್ಟು ತರಬೇತಿಗಳನ್ನ ಕೊಟ್ಟಿದ್ದೀರಿ, ಹಾಗೆ ಅದರ ಅನುಭವ ಯಾವ ರೀತಿ ಇತ್ತು ಸರ್? ತರಬೇತಿ ಅಂದಾಜು ಒಂದು 5 ಲಕ್ಷ ಜನ ಕವರ್ ಆಗಿದೆ. ವರ್ಕ್ಶಾಪ್ಸ್ ಮೇ ಬಿ ಆಗ್ಲೇ ಹೇಳಿದಾಗೆ ಬರೀ ಜೀವನೋತ್ಸಾಹನೇ 150, ಪಬ್ಲಿಕ್ ಸ್ಪೀಕಿಂಗ್ 150, ಆಂಕರಿಂಗ್ ಒಂದು 20-25. ಆದ್ರೆ ಬೇರೆ ಬೇರೆ ಕಂಪ್ನಿಗಳಿಗೆ, ಬೇರೆ ಬೇರೆ ಆರ್ಗನೈಸೇಷನ್ಸ್ಗೂ ನಾನು ಹೆಚ್ಚು ಮಾಡಿರೋದು 1-day ವರ್ಕ್ಶಾಪ್ಸ್. ಹಾಗಾಗಿ ಆವರೇಜ್ ತಿಂಗಳಿಗೆ ಒಂದ್ 8 ಇಟ್ಕೋಬಹುದು. ಯಾಕೆಂದ್ರೆ ಕೆಲವು ತಿಂಗಳು ನಾನು 25-30 ದಿನಾನು ಟ್ರೈನಿಂಗ್ ಮಾಡಿಬಿಟ್ಟಿದ್ದೇನೆ. ಕೆಲವು ಸಾರಿ ಕೋವಿಡ್ ಇಂದಾಗಿ ಈಗ ಮಾಡಿರಲಿಲ್ಲ, ಆದ್ರೆ ಆನ್ಲೈನ್ಗೆ ಇಳಿದ್ರಿಂದ ಅದು ಮಾಡಿದ್ದೇನೆ. ಸೊ ಹಾಗಾಗಿ ನನ್ನ ಬದುಕೆ ತರಬೇತಿ ಆಗಿರೋದ್ರಿಂದ ನನ್ನ ದಿನಚರಿಯಲ್ಲಿ ಹೆಚ್ಚಿನ ಸಮಯ ಹೆಚ್ಚಿನ ಪಾಲು ತರಬೇತಿಗೆ ಹೋಗ್ಬಿಟ್ಟಿದೆ. ನೆಕ್ಸ್ಟ್ ಟೆಲಿವಿಷನ್ಗೆ ಹೋಗುತ್ತೆ.
ಖಂಡಿತ ಖಂಡಿತ ಸರ್. ಈಗ ಈಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ, ನಮ್ಗೆ ಗವರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಸಾಕು ಅಂತ ಜನರು ತುಂಬಾ ತವಕ ಪಡ್ತಾರೆ. ಅಂತದ್ರಲ್ಲಿ ನೀವು ಸಿಕ್ಕಿರುವಂತಹ ಗವರ್ಮೆಂಟ್ ಜಾಬ್ ಅನ್ನ ಬಿಟ್ಟು ಈ ಕ್ಷೇತ್ರಕ್ಕೆ ಬಂದ್ರಿ, ಇದ್ರಲ್ಲಿ ಎಷ್ಟು ಸಂತೃಪ್ತಿಯನ್ನ ಕಾಣ್ಕೊಳ್ತಾ ಇದ್ದೀರಿ? ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಿ ಚೈತ್ರ. ನಾನು ಒಂದ್ಸರಿ ಲಾಸ್ಟ್ ಒಂದು ವಿಡಿಯೋನಲ್ಲಿ ಹೇಳಿದ್ದೇನೆ, ಇನ್ಕ್ರೆಡಿಬಲ್ ಜರ್ನಿ ಆಫ್ ಜಯಪ್ರಕಾಶ್ ನಾಗ್ ಹೇಳಿ ಅಂತ ನಮ್ ಸ್ನೇಹಿತರು ವಿಡಿಯೋ ಮಾಡಿದ್ರು. ನನಗೆ ಅದು ಕಂಪೇರ್ ಮಾಡಕ್ ಆಗಲ್ಲ, ಆದ್ರೂ ಈ ತರ ಹೇಳ್ಬಿಟ್ಟೆ ನಾನು ಏನಂದ್ರೆ, ಒಂದ್ ಕೋಟಿಗಿಂತಲೂ ಜಾಸ್ತಿ ಅಂತ. ಅಳಿಯಕ್ ಆಗಲ್ಲ, ಆದ್ರೆ ಅಕಸ್ಮಾತ್ ಹಣದಲ್ಲಿ ಅಳಿಯೋದಾದ್ರೆ ಪ್ರತಿದಿನ ಒಂದ್ ಕೋಟಿಯಷ್ಟು ಸಂತೃಪ್ತಿ ಪಡಿತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ ಅಂತ. ಖಂಡಿತ ಸರಿ, ಯಾಕಂತ ಹೇಳಿದ್ರೆ ನಮ್ಮ ತೃಪ್ತಿ ಅನ್ನೋದೇ ನಮ್ಮ ಜೀವನದ ಸಾರ್ಥಕತೆಯನ್ನ ಮೂಡಿಸ್ತದೆ ಅಂತಾನೆ ಹೇಳ್ಬಹುದು. ಸರ್, ಈಗ ನೀವು ತುಂಬಾ ಜನರಿಗೆ ಮೋಟಿವೇಟ್ ಮಾಡಿದ್ದೀರಿ. ಈಗ ಒಂದೊಂದು ಜನರ ಮೈಂಡ್ ಅಲ್ಲಿ ಮೋಟಿವೇಶನ್ ಅಂದ್ರೆ ಇದು ಇದು ಅಂತ ಇದೆ. ಸೊ ನಿಮ್ಮ ದೃಷ್ಟಿಯಲ್ಲಿ ಮೋಟಿವೇಶನ್ ಅಂತ ಹೇಳಿದ್ರೆ ಏನು, ಅಂದ್ರೆ ಜನರನ್ನ ಮೋಟಿವೇಟ್ ಮಾಡೋದಂತ ಹೇಳಿದ್ರೆ ಏನು? ಈಗ ನಮ್ ಕೈಲಿ ಆಗಲ್ಲ ಅನ್ಕೊಂಡಿರ್ತಾರೆ, ಏ ನಿಮ್ ಕೈಲಿ ಆಗತ್ತೆ ಅಂತ ಅವ್ರಿಗೆ ಭಾವನೆ ಹುಟ್ಟಿಸೋದೇನೆ. ಓಕೆ, ಈಗ ಚೈತ್ರ ಆಂಕರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ. ನಾನು ಚೈತ್ರ ಬರೀ ಆಂಕರ್ ಅಲ್ಲ, ಮುಂದೆ ಒಬ್ಬ ಟ್ರೈನರೂ ಆಗ್ಬೋದೇನೋ ಅಂತ ನಾನೊಂದು ಸುಮ್ನೆ ಸಲಹೆ ಕೊಟ್ಟೆ ನಿಮ್ಗೆ. ಯಾರಿಗ್ ಗೊತ್ತು, ಇವಾಗ ಇಲ್ಲಿ ವಿಡಿಯೋನಲ್ಲೇ ನಾನು ಈ ವಿಷಯ ಹೇಳ್ಬಿಟ್ಟಿದ್ದೀನಿ, ಮುಂದೊಂದು ದಿನ ಚೈತ್ರ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ರೆ ನನ್ನಿಂದ ಮೋಟಿವೇಟ್ ಆಗಿ ಆದ್ರು ಅಂತ ನಾನು ಹೇಳ್ಕೊಡ್ತೀನಿ, ಅದು ಖುಷಿ ಆಗತ್ತೆ. ಈಗ ಚಂಗಲ್ ರಾಯರು ಸುಮ್ನೆ ಒಂದು ರಿಟೈರ್ಡ್ ಲೈಫ್ ನ ಆರಾಮ ಕಳಿಯೋಣ ಅಂತ ಬಂದ್ರು, ಜವಾಬ್ದಾರಿ ತಗೊಂಡಿದ್ರಿಂದ ಏನಾಯ್ತು, ಅವ್ರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಹೋಯ್ತು. ಅವರೇ ಒಂದ್ ಅರ್ಧ ಮುಕ್ಕಾಲು ಗಂಟೆ ಸೀನಿಯರ್ ಜೇಸಿಸ್ ಪ್ಲಾಟ್ಫಾರ್ಮ್ ನಲ್ಲಿ ಸಮಾಜ ಸೇವೆಯ ಬಗ್ಗೆನೆ ಮುಕ್ಕಾಲು ಗಂಟೆ ಮಾತಾಡ್ಬಿಟ್ರು. ಅಷ್ಟೇ ಅಲ್ಲ, ಒಂದೆರಡು ಚಂದನದ ಗೆಸ್ಟ್ ಆಗಿ ಎರಡು ಟಿವಿ ಶೋ ಮಾಡಿಬಿಟ್ಟಿದ್ದಾರೆ. ಸೊ ಆ ಮೋಟಿವೇಶನ್ ಅಂದ್ರೆ ಏನು, ನೀವು ಈಗ ಮಾಡಬಹುದು. ಈಗ ಅವ್ರ ಕನಸು ಮನಸ್ಸಲ್ಲಿ ಎಣಿಸಿರ್ಲಿಲ್ಲ, ನಮ್ ಚಂಗಲರಾಯರನ್ನ ಕೇಳ್ಬಿಡೋಣ ಏನ್ ಹೇಳ್ತಾರೆ ಅಂತ. ಅವಾಗ ಈ ಮೋಟಿವೇಶನ್ ಅನ್ನೋದು ಅವ್ರ ಹೆಂಗಾಯ್ತು ಅಂತ ಗೊತ್ತಾಗತ್ತೆ. ಮತ್ತೆ ನಮ್ ಜೊತೆ ಪೂಜಾ ಇದ್ದಾರಲ್ಲ, ಅವ್ರನ್ನೂ ಕೇಳ್ಬಿಡ್ತೀನಿ ಆಮೇಲೆ ಹೇಗೆ ಅವರಲ್ಲಿ ಏನಾಯ್ತಂತ. ಅದಕ್ಕೆ ನಾನೇ ಹೇಳಕ್ ಕಷ್ಟ ಆಗ್ತದೆ, ಅವ್ರನ್ನ ಸಹಾಯ ತಗೊಳ್ತೇನೆ. ಏನಂತೀರಿ ಚಂಗಲರಾಯರೇ? ಹೌದ್ ಸರ್, ನಮ್ಮಲ್ಲಿರ್ತಕ್ಕಂತಹ ಆ ಸ್ಟ್ರೆಂಗ್ತ್ ನಮ್ಗೆ ಗೊತ್ತಾಗಲ್ಲ. ಆ ಸ್ಟ್ರೆಂಗ್ತ್ ಯಾರು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಗುರುಗಳಾದಂತಹ ನಿಮ್ಮಂತವರ ಗೊತ್ತಾಗುತ್ತೆ. ಏಕೆಂತ ಹೇಳಿದ್ರೆ ನಿಮ್ಮ ಅನುಭವದಲ್ಲಿ ಸಾವಿರಾರು ಲಕ್ಷಾಂತರ ಜನರು ನೋಡಿದಿರ ನೀವು ಸರ್. ನೀವು ಒಬ್ಬರು ನೋಡಿದ ತಕ್ಷಣ ನೀವು ಇಂಥವ್ರ ಇಂಥ ಸ್ಟ್ರೆಂಗ್ತ್ ಇದೆ, ಇಂಥ ಇಂಥ ವೀಕ್ನೆಸ್ಸಸ್ ಇದೆ, ಇವರಿಗೆ ಈ ಆಪರ್ಚುನಿಟೀಸ್ ಕೊಟ್ರೆ, ಈ ಚಾಲೆಂಜಸ್ ಮಾಡಿಕೊಟ್ರೆ ಅವರೇ ಒಂದು ಉತ್ತೀರ್ಣರಾಗ್ತಾರೆ, ಒಂದು ಮೇಲ ಪಂಕ್ತಿಗೆ ಬರ್ತಾರೆ ಅಂತ ಇಟ್ಕೊಡ್ತೀರಿ ಸರ್ ತಾವು. ಈಗ ನನಗೆ ನನ್ನ ಎಕ್ಸಾಂಪಲ್ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳಿದ್ರೆ, ತಾವು ಕೆಲವೊಂದು ಸಂದರ್ಭಗಳಲ್ಲಿ ಹೀಗೀಗೆ ಮಾಡ್ಬೇಕು, ನೀವು ಮುಕ್ಕಾಲು ಗಂಟೆ ಮಾತಾಡ್ಬೇಕಾದ್ರೆ ಈ ಸೂಚನೆಗಳೆಲ್ಲ ಪಾಲಿಸಿ, ಬಹಳ ಕೂಲು ಕಂಫರ್ಟ್ ಆಗಿರಿ, ಕಾಮ್ ಆಗಿರಿ, ನಿಮ್ಮ ಸ್ನೇಹಿತರ ಜೊತೆಗೆ ಮಾತಾಡಿ, ಮಾತಾಡ್ದಂಗೆ ಮಾತಾಡಿ ಅಂತ ಹೇಳಿದ್ರಿ ನೀವು. ಆವತ್ತು ಶುರು ಮಾಡಿದ್ದೆ ನಿಮ್ಮ ಪ್ರೇರೇಪಣೆ ಇದೆಯಲ್ಲ, ನಿಮ್ಮ ಮೋಟಿವೇಶನ್, ಅದು ನನಗೆ ಒಂದು ಗಂಟೆ ಮಾತಾಡೋಷ್ಟು ಸಮಯ ಸಿಕ್ತು ಸರ್, ಅಷ್ಟು ಚೆನ್ನಾಗಿ ಮಾತಾಡಿದೆ ಅಂತ ಬೇರೆಯವರು ಹೇಳಿದ್ರು. ಆ ಕ್ರೆಡಿಟ್ ಅಲ್ಲಿ ಯಾರಿಗೆ ಹೋಗುತ್ತೆ ಅಂದ್ರೆ ಗುರುಗಳಾದ ನಿಮ್ಮವ್ರಿಗೆ. ಈ ಶಿಲ್ಪಿ ಏನ್ ಮಾಡ್ತಾರೆ ಅಂದ್ರೆ, ಈ ಕಲ್ಲಿನಲ್ಲಿ ಅನ್ವಾಂಟೆಡ್ ಎಲ್ಲ ತೆಗೆದುಬಿಟ್ಟು ಎಷ್ಟು ಬೇಕೋ ಮೂರ್ತಿ ಮಾಡ್ತಾರಲ್ಲ, ಆತರ ನೀವು ನಮ್ಮಲ್ಲಿ ಬೇಡವಾದ ಅನಗತ್ಯವಾದದ್ದನ್ನ ತೆಗೆದು ಒಂದು ಮೂರ್ತಿ ತರ ಮಾಡಿ ಅವ್ರಿಗೆ ಏನು ಒಂದು ಒಂದು ಶಕ್ತಿ ಕೊಡ್ಬೇಕು ಅನ್ನೋದು ಮಾಡ್ಕೊಡ್ತಕ್ಕಂಥವ್ರೆ ಗುರುವಾರ ಅಂತ ನೀವು ಅಂತ ಹೇಳ್ಬೋದು. ಈ ನಿಮ್ಮ ಪ್ರೇರೇಪಣೆಯಿಂದಲೇ ನಾವು ಅಷ್ಟಿತ್ತು ಬೆಳೆದಿದೆ ಅಂತ ನಾವು ಹೇಳಿಕೆ ಬಹಳ ಸಂತೋಷ ಆಗುತ್ತೆ ಸರ್. ಈಗ ಪೂಜಾ ಅವರಾಗ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು, ಕಲಂದರ್ಜಿ ಅವರು ಅಷ್ಟೇ, ಮತ್ತೆ ಈಗ ಚೈತ್ರ ಅವ್ರು ಬಂದಿದ್ದಾರೆ. ನಮ್ಮ ಜೊತೆಗೆ ಯಾರು ನಮ್ಮ ಸಂಪರ್ಕದಲ್ಲಿ ಇರ್ತಾರೋ ಅವ್ರು ಖಂಡಿತವಾಗಲೂ ಅವ್ರ ಸ್ಕಿಲ್ಸ್ ಅಪ್ಗ್ರೇಡ್ ಆಗುತ್ತೆ, ಅಪ್ಡೇಟ್ ಮಾಡ್ಕೊಂತಾರೆ ಅನ್ನೋದಕ್ಕೆ ಸಂಶಯ ಇಲ್ಲ ಅಂತ ಹೇಳಿಕೆ ಬಯಸ್ತೀನಿ ಸರ್. ನಮಸ್ಕಾರ. ಗುಡ್ ಸರ್, ನಮ್ ಪೂಜಾ ಏನ್ ಹೇಳ್ತಾರೆ ಕೇಳೋಣ. ಎಸ್ ಪೂಜಾ. ಸರ್, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಮ್ಮನ್ನ ನಮಗಿನ್ನ ಹೆಚ್ಚಾಗಿ ನೀವು ತಿಳ್ಕೊತೀರಾ ಸರ್. ನಮ್ಮಲ್ಲಿ ಏನೇನು ತಪ್ಪುಗಳಿದೆಯೋ ನಾವೇ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿರೋದಿಲ್ಲ, ಅಥವಾ ಅದ್ರ ಬಗ್ಗೆ ನಾವೇ ಅಷ್ಟು ತಲೆ ಐ ಮೀನ್ ಅಷ್ಟೊಂದು ಯೋಚನೆ ಮಾಡಿರಲ್ಲ. ಆದ್ರೆ ನೀವು ನಮ್ಮಲ್ಲಿ ಏನು ಮೈನಸ್ ಇದೆ, ನಾವ್ ಎಲ್ಲಿ ತಪ್ಪು ಮಾಡ್ತಾ ಇದೀವಿ, ಎಲ್ಲಿ ಸರಿ ಮಾಡ್ಕೊಳ್ಬೇಕು ನಾವು ಅಂತ ನೀವು ನಮಗಿನ್ನ ಹೆಚ್ಚಾಗಿ ನಮ್ಮ ಬಗ್ಗೆ ತಿಳ್ಕೊತೀರಾ, ನಮ್ಮ ಬಗ್ಗೆ ಫೋಕಸ್ ಮಾಡ್ತೀರಾ. ಸೊ ನಮಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ನೀವು ಅದ್ ಮೋಟಿವೇಶನ್ ಬರುತ್ತೆ ಸರ್. ಒಬ್ರಿಗೆ ಯಾವ ರೀತಿ ಮೋಟಿವೇಟ್ ಮಾಡ್ಬೇಕು, ಟೀಚರ್ಸ್ಗೆ ಯಾವ ರೀತಿ ಮೋಟಿವೇಟ್ ಮಾಡ್ಬೇಕು, ಅದೊಂದು ಗವರ್ಮೆಂಟ್ ಎಂಪ್ಲಾಯಿಗೆ ಯಾವ ರೀತಿ ಮೋಟಿವೇಟ್ ಮಾಡ್ಬೇಕು, ನಿರೂಪಕರಿಗೆ ಯಾವ ರೀತಿ ಗೈಡ್ಲೈನ್ಸ್ ಬೇಕು,
ಹಾಗೆ ಒಬ್ಬೊಬ್ಬರಿಗೆ ಅವರಿಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಅವರೇ ಯಾವ ಒಂದು ಕ್ಷೇತ್ರದಲ್ಲಿದ್ದಾರೋ ಅದಕ್ಕೆ ಸಹಾಯ ಆಗುವ ರೀತಿಯಲ್ಲಿ ನಿಮ್ಮ ಮೋಟಿವೇಶನ್, ನಿಮ್ಮ ಗೈಡ್ ಲೈನ್ಸ್ ಇರುತ್ತೆ. ಸೊ ಪ್ರತಿಯೊಂದನ್ನು ನೀವ್ ಏನ್ ನಮಗೆ ಗೈಡ್ಲೈನ್ ಕೊಡ್ತೀರಾ, ಪ್ರತಿಯೊಂದು ಪದವು ಸಹ ನಮಗೆ ಮೋಟಿವೇಟ್ ಆಗುತ್ತೆ ಸರ್. ನಿಮ್ಮ ಪ್ರತಿಯೊಂದು ಸೆಷನ್ ನಮಗೆ ಮೋಟಿವೇಶನ್, ಅದೊಂದು ಪಾಸಿಟಿವ್ ವೈಬ್ಸ್ ನಮಗೆ ಬಂದೇ ಬರುತ್ತೆ ಸರ್. ಸೊ ಖಂಡಿತವಾಗ್ಲು ನನಗೆ ಆಸ್ ಅನ್ ಇಂಡಿವಿಜುವಲ್ ನಂಗೆ ತುಂಬಾ ಮೋಟಿವೇಟ್ ಆಗ್ತಾ ಇದ್ದೀನಿ. ಒಬ್ಬ ಪರ್ಸನ್ ಆಗಿ ತುಂಬಾ ಡೆವಲಪ್ ಆಗೋದಕ್ಕೆ ನಿಮ್ಮ ಪದಗಳು, ನಿಮ್ಮ ಒಂದಿದು ಬಹಳ ಸಹಾಯ ಮಾಡ್ತಾ ಇದೆ ಸರ್ ನನಗೆ. ನೋಡಿ, ಇವತ್ ಮೀಟಿಂಗ್ ಅಲ್ಲಿ ನೀವಿಬ್ರು ಇದ್ದಿದ್ರಿಂದ ನನಗೆ ಚೈತ್ರ ಅವ್ರ ಉತ್ತರಕ್ಕೆ ಜಸ್ಟಿಫಿಕೇಶನ್ ಕೊಡೋದಕ್ಕೆ ಸಾಧ್ಯ ಆಯ್ತು. ಏನ್ ಅನ್ನಿಸ್ತು ಚೈತ್ರ? ಖಂಡಿತ. ಸೊ ತಮ್ಮ ಪ್ರೇರಣಾ ಭರಿತವಾದ ಮಾತಿಗೆ ಪೂಜಾ ಹಾಗೂ ಚಂಗಲ್ರಾಯ ಸರ್ಗೆ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಸರ್, ಏನಂತ ಹೇಳಿದ್ರೆ ಕೆಲವರು ಇಂಪಾಸಿಬಲ್ ಅಂತ ಹೇಳ್ತಾರೆ. ಸೊ ನೀವು ಐ ಆಮ್ ಪಾಸಿಬಲ್ ಅನ್ನೋ ಒಂದು ಶಕ್ತಿಯನ್ನ ತುಂಬಿ ಸೊ ಅವರಿಗೆ ಆಗಲ್ಲ ಅನ್ನೋದನ್ನ ಆಗುತ್ತೆ ಅಂತ ಮಾಡಿ ತೋರಿಸಿದ್ದೀರಿ. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಕೊಡೋದಿದ್ರೆ, ಈಗ ಕೆಲವೊಂದು ವ್ಯಕ್ತಿಗಳು ಸರ್ ಇದು ನಾನು ನಿಮ್ಮ ತರಬೇತಿಗೆ ಬರುವುದಕ್ಕಿಂತ ಮುಂಚೆ ನನ್ನಿಂದೇನು ಆಗಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ತರಬೇತಿಗೆ ಬಂದ ಮೇಲೆ ನಾನು ಬದಲಾಗಿದ್ದೀನಿ ಅಂತ ಬಂದಂತಹ ಕೆಲವೊಂದು ಪ್ರತಿಕ್ರಿಯೆಗಳ ಬಗ್ಗೆ ಹೇಳೋದಿದ್ರೆ ಸರ್? ಒಬ್ರು MLA ಎಲೆಕ್ಷನ್ ನಿಲ್ಬೇಕಾ ಬೇಡವಾ ಅಂತಾನೆ ನನ್ನ ಹತ್ರ ಬಂದಿದ್ರು. ನಾನು ಕಾನ್ಫಿಡೆನ್ಸ್ ಕೊಟ್ಟ ಮೇಲೆ ಎಲೆಕ್ಷನ್ ನಿಂತರು, ಗೆದ್ರು, 5 ವರ್ಷ MLAನು ಆಗ್ಬಿಟ್ರು. ಓಕೆ, ಇನ್ನ ಬಾಕಿ ನಮ್ಮ ಲೆಕ್ಚರ್ ಸ್ಕೂಲ್ ಕಾಲೇಜ್ ಲೆಕ್ಚರರ್ ಆಗಿದ್ರು. ನಮ್ಮ ನಾಗಮ್ಮ ಫೌಂಡೇಶನ್ ಒಂದು ಮೀಟಿಂಗಿಗೆ ಬಂದ್ರು, ನಾನೊಂದು ಯಾವ್ದೋ ಒಂದು ಉದಯ ಟಿವಿದು ಆ ಸಂದರ್ಭದಲ್ಲಿ ಒಂದು ಸಂಪರ್ಕದಿಂದ ಒಂದು ಕಾಂಟ್ಯಾಕ್ಟ್ ಕೊಟ್ಟೆ. ಆಕೆ ಈಗ ಒಬ್ಬ ಜನಪ್ರಿಯ ಹಾಸ್ಯ ಕಲಾವಿದೆ ಆಗೋಗ್ಬಿಟ್ಟಿದ್ದಾರೆ. ಒಂದು ಅವಕಾಶ, ನನಗೆ ಗೈಡ್ ಏನಿಲ್ಲ, ಒಂದು ಆಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡಿದೆ. ದಟ್ ಹ್ಯಾಸ್ ಹೆಲ್ಪ್ ಹರ್ ಟು ಗ್ರೋ ಬಿಗ್. ಇನ್ನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಾನು ಆಂಕರಿಂಗ್ ವರ್ಕ್ಶಾಪಿಗೆ ಬಂದು ಸರ್ ನಂಗೆ ಚಾನ್ಸ್ ಕೊಡಿ ಅಂತ ಕೇಳಿ, ನಂದು ಎಲ್ಲ ವರ್ಕ್ಶಾಪ್ ಎಲ್ಲ ಜನ ಮುಗ್ದೋಗಿತ್ತು, ಆದ್ರೂ ನಮ್ಮ ಫ್ರೆಂಡ್ ಒಬ್ರು ಇನ್ಫ್ಲೂಯೆನ್ಸ್ ಮಾಡಿ ಇಲ್ಲ ಹುಡುಗ ತಗೊಳ್ಳಿ ಇಂಟ್ರೆಸ್ಟ್ ಉಂಟು. ಆ ವರ್ಷ ಆ ಹುಡುಗ 15 ವರ್ಷ ಆದ್ಮೇಲೆ ರೇಡಿಯೋ ಬೇರೆ ಬೇರೆ ಚಾನಲ್ FM ಎಲ್ಲ ವರ್ಕ್ ಮಾಡಿ ಈಗ ಒಂದು ಉತ್ತಮವಾದ ನ್ಯೂಸ್ ಚಾನಲ್ಗೆ ಪ್ರೈಮ್ ಆಂಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹೀಗೆ ಸುಮಾರು ಜನ ಸುಮಾರು ರೀತಿಗಳಲ್ಲಿ ನನ್ನ ಕಣ್ಣು ಮುಂದೆ ಬೆಳೆದಿರೋದನ್ನ ನಾನು ಗಮನಿಸಿದ್ದೇನೆ. ಆವಾಗ ಏನನ್ನಿಸ್ತದೆ ನಮ್ಗೆ, ಓಕೆ, ನಾವು ಈ ತರಬೇತಿಯ ಒಂದು ವಿಚಾರವನ್ನ ಅರಿತುಕೊಂಡು ಅದನ್ನ ಬಾಳಿಗೆ ಅಳವಡಿಸಿಕೊಂಡರೆ ಎಂಥ ವ್ಯಕ್ತಿಯು ಅವರೇನು ಅಂದುಕೊಳ್ಳುತ್ತಾರೋ ಆ ಯಶಸ್ಸನ್ನ ಸಾಧಿಸಬಲ್ಲರು ಅನ್ನೋದು ನನಗೆ ಅರ್ಥ ಆಗ್ಬಿಟ್ಟಿದೆ. ಜೊತೆಗೆ ಬೇರೆ ಬೇರೆ ಇನ್ಸಿಡೆಂಟ್ಸ್ ಇದೆ, ಅದನ್ನೆಲ್ಲ ನನ್ನ ಡಾಕ್ಯುಮೆಂಟ್ರಿಗಳು ಯೂಟ್ಯೂಬ್ನ ಬೇರೆ ಬೇರೆ ವಿಡಿಯೋಗಳನ್ನ ಸುಮ್ಮನೆ ಗಮನಿಸಿ ಬೇರೆ ಅಂತ ನಾನು ನಮ್ಮ ಯೂಟ್ಯೂಬ್ ವೀಕ್ಷಕರಲ್ಲಿ ವಿನಂತಿ ಮಾಡ್ತೇನೆ. ಈಗ ನೀವು ಕೇಳಿದ್ದಕ್ಕೆ ಸದ್ಯಕ್ಕೆ ಇಷ್ಟು ಉತ್ತರ ಸಾಕಂತ ಅನ್ಕೊಂತಾ ಇದ್ದೇನೆ. ಖಂಡಿತ ಖಂಡಿತ ಸರ್, ನಾನ್ ಕಂಡ ಹಾಗೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸೂಕ್ತವಾದಂತಹ ಶಕ್ತಿ ಇರುತ್ತೆ, ಆದ್ರೆ ಅದಕ್ಕೊಂದು ಸೂಕ್ತವಾದಂತಹ ವೇದಿಕೆ ಸಿಕ್ಕಿರಲ್ಲ. ಆದ್ರೆ ನಿಮ್ಮಂತಹ ಒಂದು ಗುರುಗಳಿಂದ ಅವರ ಒಂದು ಸೂಕ್ತವಾದ ಶಕ್ತಿ ಸೂಕ್ತವಾದ ಸಮಯದಲ್ಲಿ ಅದು ಬೆಳಕಿಗೆ ಬಂದು ಅವರ ಒಂದು ಸಾಧನೆಗೋ ಅಥವಾ ಅವರ ಜೀವನದ ಮುಂದಿನ ಒಂದು ಯಶಸ್ಸಿಗೆ ಕಾರಣ ಆಗುತ್ತೆ ಅಂತಾನೆ ಹೇಳಬಹುದು. ಹಾಗೆ ಸರ್, ಈಗ ನೀವು ಮೋಟಿವೇಶನ್ ತರಬೇತಿಗಳನ್ನ ಮಾಡ್ತೀರಿ, ಯಾರೋ ಒಬ್ರು ಬರ್ತಾರೆ ಒಂದ್ ದಿನ ತರಬೇತಿ ಕೇಳ್ತಾರೆ. ಸೊ ಒಂದು ದಿನದ ತರಬೇತಿಯಿಂದ ಯಾರು ಅಂದ್ರೆ ಅದು ಅವರ ಮೇಲೆ ಎಷ್ಟು ಇಫೆಕ್ಟ್ ಆಗ್ತದೆ ಅಂತ ಹೇಳುದು ಅವರ ಕೆಪಾಸಿಟಿ ಮೇಲೆ ಡಿಪೆಂಡ್. ಈಗ ಒಂದು ದಿನದ ಮೋಟಿವೇಶನ್ ಅನ್ನ ಲಾಂಗ್ ಟೈಮ್ ತನಕ ತಗೊಳ್ಕೊಂಡು ಹೋಗುವಂತಹ ರೀತಿ ಹೇಗಿರ್ಬೇಕು ಅಂತ ಹೇಳಿ ನಾನು ಅದರಿಂದನೇ ಈ ಆನ್ಲೈನ್ ಮತ್ತೆ ಆಫ್ಲೈನ್ ಕಾಂಬಿನೇಷನ್ ಮಾಡ್ಲಿಕ್ಕೆ ಹೊರಟಿರೋದು. ಈ ಸಾಮಾಜಿಕ ಜಾಲತಾಣಗಳು ಮತ್ತೆ ಯೂಟ್ಯೂಬ್, ಲಿಂಕ್ಡ್ಇನ್, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಇವೆಲ್ಲವನ್ನ ಕೂಡ ನಮ್ಮ ಅಡ್ವಾಂಟೇಜ್ ಮಾಡ್ಕೊಳ್ಳೋಕ್ಕೋಸ್ಕರ ಯಾರು ನಮ್ಮನ್ನ ಫಾಲೋ ಮಾಡ್ತಾರೆ, ಯಾರು ಕಂಟಿನ್ಯೂಸ್ ಫಾಲೋ ಮಾಡ್ತಾರೆ, ಅವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮನ್ನ ಕನೆಕ್ಟ್ ಆಗ್ಬಿಡ್ತಾರೆ. ಉದಾಹರಣೆಗೆ ಒಂದಿಬ್ರು ಮೂವರು 2-3 ತಿಂಗಳು ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ನೋಡ್ಕೊಂಬಂದು ಏಯ್ ವರ್ಕ್ಶಾಪ್ ಹೋದ್ರೆ ನಮ್ಗೆ ಅಡ್ವಾಂಟೇಜ್ ಅಂತ ಅವರೇ ವಾಲಂಟಿಯರ್ ಆಗಿ ಬಂದು ಸೇರ್ಕೊಂಡ್ಬಿಟ್ರೆ ಆಮೇಲೆ ಕೆಲವರಿಗೆ ಒಂದೇ ಸಾರಿ ಇದರಿಂದ ಲಾಭನ ಅಂತ ತುಂಬಾ ಅಳದು ತೂಗಿ ನೋಡೋದ್ ಜಾಸ್ತಿ ನಮ್ ಜನ. ನಮ್ ಕನ್ನಡಿಗರೆ ಹೀಗೋ ಏನೋ ಗೊತ್ತಿಲ್ಲ, ನನ್ಗೆ ಅನ್ಸಿದೆ ಎಷ್ಟೋ ಸರಿ ಅವ್ರ ಉದ್ದಾರಕ್ಕೆ ಅವರು ಇನ್ವೆಸ್ಟ್ ಮಾಡ್ಕೊಳ್ಳಕ್ಕೆ ಹಿಂದೇಟ್ ಹಾಕ್ತಾರೆ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ, ಆದ್ರೂ ಅವ್ರ ಮೇಲೆ ಬಂಡವಾಳ ಹುಡ್ಕೊಳ್ಳಕ್ಕೆ ಹಿಂದೇಟ್ ಹಾಕುವ ಸಿಕ್ಕಾಪಟ್ಟೆ ಜನನ್ನ ನಾನು ಗಮನಿಸಿದ್ದೇನೆ. ಆದ್ರೆ ಅದೇ ಹಣವನ್ನ ಬೇಕಾದ್ರೆ ಬೇರೆ ಯಾವುದಕ್ಕೂ ಮನರಂಜನೆಗೆ ಕಳೆದ್ಬಿಡ್ತಾರೆ.
ಆದ್ರೆ ನಮ್ಮ ಬದುಕನ್ನೇ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಇದ್ದಾಗ ಹಿಂದೇಟ್ ಹಾಕುವ ಪ್ರವೃತ್ತಿ ಇದೆಯಲ್ಲ ಅದು ಬೇಡ ಅಂತ ಹೇಳ್ತಾನೆ. ನನ್ನ ಹತ್ರನೇ ತರಬೇತಿಗೆ ಬರಬೇಕು ಅಂತ ಇಲ್ಲ, ಯಾರೋ ಉತ್ತಮ ತರಬೇತುದಾರರು ನಿಮ್ಮ ಜೀವನದಲ್ಲಿ ಸಿಕ್ಕರೆ ನೀವು ಅವ್ರನ್ನ ಮಾರ್ಗದರ್ಶಕರನ್ನಾಗಿ ಪಡೆದುಕೊಂಡು ಮಾರ್ಗದರ್ಶನವನ್ನ ಪಡೆಯಿರಿ. ನಮ್ಮಂತ ಮಾರ್ಗದರ್ಶಕರು ಸಾವಿರಾರು ಜನ ಆಗ್ಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಖಂಡಿತ ಖಂಡಿತ ಸರ್. ಈಗ ಮತ್ತೇನಂತ ಹೇಳಿದ್ರೆ ನಿರೂಪಣೆಯ ಬಗ್ಗೆ ಕೇಳಬೇಕು ಅಂತಿದ್ರೆ, ಈಗ ಬಹಳಷ್ಟು ಜನರಿಗೆ ತಾನೊಬ್ಳು ಒಳ್ಳೆಯ ನಿರೂಪಕಿ ಆಗ್ಬೇಕು ಅಥವಾ ತಾನೊಬ್ಬ ಒಳ್ಳೆ ನಿರೂಪಕ ಆಗ್ಬೇಕು ಅಂತ ಆಸೆ ಇರುತ್ತೆ. ಸೊ ನಾನು ನಿಮ್ಮ ಯೂಟ್ಯೂಬ್ ಚಾನೆಲ್ ನ ವಿಡಿಯೋಗಳನ್ನ ನೋಡಿದಾಗ್ಲೂ ಕೂಡ ಹಾಗೆ, ಅಥವಾ ಚಂದನ ವಾಹಿನಿಯ ವಿಡಿಯೋಗಳನ್ನ ನೋಡಿದಾಗ್ಲೂ, ಸೊ ನಾನು ಕೂಡ ಸರ್ ತರನೇ ಒಳ್ಳೆ ಒಂದು ನಿರೂಪಕಿ ಆಗ್ಬೇಕು ಅನ್ನೋ ಒಂದು ಆಸೆ ಇದ್ದಿತ್ತು. ಹಾಗಾಗಿ ಸೊ ಉತ್ತಮ ನಿರೂಪಕರಾಗ್ಬೇಕಂತ ಹೇಳಿದ್ರೆ ನಿಮ್ಮ ಪ್ರಕಾರ ಅವರು ಯಾವ ರೀತಿಯ ಒಂದು ಪೂರ್ವಭಾವಿ ತಯಾರಿ ಆಗಿರಬಹುದು ಅಥವಾ ಯಾವ ರೀತಿಯಾಗಿರ್ಬೇಕು ಅಂತ ತಾವು ಸಲಹೆಯನ್ನ ಕೊಡ್ತೀರಿ? ಈಗ ವೇದಿಕೆಯ ಕಾರ್ಯಕ್ರಮ ನಿರೂಪಣೆಯ ಸ್ವರೂಪವೇ ಒಂದು ರೀತಿ ಇರ್ತದೆ, ಆಕಾಶವಾಣಿಗೆ ಸಿದ್ಧತೆ ಮತ್ತೊಂದು ರೀತಿ ಇರ್ತದೆ, ಇನ್ನು ದೂರದರ್ಶನಕ್ಕೆ ಟೆಲಿವಿಷನ್ಗಾಗಿನ ಸಿದ್ಧತೆ ಮತ್ತೊಂದು ರೀತಿ ಇರುತ್ತೆ. ಜೊತೆಗೆ ನಾವು ಯಾವ ಚಾನೆಲ್ಗಾಗಿ ವರ್ಕ್ ಮಾಡ್ತಾ ಇದ್ದೇವೆ ಅನ್ನುವ ಮನೋಧರ್ಮ ಮನೋಸ್ಥಿತಿ ಎರಡು ಗೊತ್ತಿರ್ಬೇಕಾಗ್ತದೆ ನಮ್ಗೆ. ಈಗ ನಮ್ಮ ದೂರದರ್ಶನದಲ್ಲಿ ಅನಗತ್ಯವಾದಂತಹ ಏರಿಳಿತಗಳು ಕೂಗುವಿಕೆ ಅಗತ್ಯ ಇಲ್ಲ. ಆದ್ರೆ ಬೇರೆಯವರೆಲ್ಲ ಏನ್ ಮಾಡಿದ್ದಾರೆ, ಹೆಚ್ಚು ಒಂಥರ ಎಕ್ಸ್ಟ್ರಾ ಮಾತಾಡೋದನ್ನ ನಾವು ಗಮನಿಸ್ತೇವೆ. ಅದರಿಂದ ಏನೋ, ಮತ್ತೆ ಅದ್ ಯಾರೋ ಒಬ್ರು ಹಿಂದೆ ನನಗೆ ಗೊತ್ತಿತ್ತು, ಅವರು ಬಾಲಕೃಷ್ಣ ಕಾಕತ್ಕರ್ ಅಂತ, ಅವರು ಈ ಕ್ರೈಮ್ ಡೈರಿ ಕ್ರೈಮ್ ಸ್ಟೋರಿಲಿ ಒಂದು ಸ್ಟೈಲ್ನ ಒಂದು ಈಗ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ರು. ಅದನ್ನ ಬೇರೆ ಇನ್ನೊಬ್ಬ ಫಾಲೋ ಮಾಡಿಬಿಟ್ರು. ಅದಾದ್ಮೇಲೆ ಈಗ 80-90% ಆ ಬಾಲಕೃಷ್ಣ ಕಾಕತ್ಕರ್ ಇವತ್ತಿಲ್ಲ, ಆದ್ರೆ ಅವರ ಧ್ವನಿನ ಕಾಪಿ ಮಾಡಿದ ಎಲ್ಲ ನಿರೂಪಕರು ನನಗೆ ಹೆಚ್ಚು ಜನ ಕಾಣಿಸ್ತಾ ಇದ್ದಾರೆ. ನಾನು ಏನ್ ಹೇಳ್ತೇನೆ ಅಂದ್ರೆ, ಇಂಡಿವಿಜುವಾಲಿಟಿಯನ್ನ ಪ್ರತಿಯೊಬ್ಬ ನಿರೂಪಕರು ಗುರುತಿಸ್ಕೋಬೇಕು, ಅವರ ಯುನಿಕ್ನೆಸ್ ನ ಅರ್ಥ ಮಾಡ್ಕೋಬೇಕು. ಬೀಚಿಯವರ ಒಂದು ಮಾತಿದೆ, ನಿನ್ನಂತೆ ನೀನಾಗು ನಿನ್ನನ್ನು ಅರಿ ಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ. ಆ ಮಾತಿನಲ್ಲಿ ನನಗೆ ಬಲವಾದ ನಂಬಿಕೆ ಇದೆ. ನಿಮ್ದೇ ಒಂದು ವಿಶೇಷತೆ, ಈಗ ಚೈತ್ರ ಅಂದ್ರೆ ಆ ಚೈತ್ರಲ್ಲಿರುವಂತಹ ವಿಶೇಷತೆ ವೀಕ್ಷಕರಿಗೆ ತಲುಪಬೇಕು, ನಿಮ್ಮ ಶೈಲಿ ಸೊಗಡು ಅವರಿಗೆ ಹೋಗ್ಬೇಕು. ಇನ್ಯಾರ್ದೋ ನಾವು ಜೂನಿಯರ್ ಆಗ್ಬಿಟ್ರೆ ನಮ್ಮನ್ನ ಹೆಸರನ್ನ ಗುರುತಿಸೋದೇ ಇಲ್ಲ. ಯಾಕಂದ್ರೆ ಎಷ್ಟೊಂದ್ ಜನ ಜೂನಿಯರ್ ರಾಜ್ಕುಮಾರ್, ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ನರಸಿಂಹರಾಜುಗಳು ಬಂದೋಗಿದ್ದಾರೆ, ಆದ್ರೆ ಆ ನರಸಿಂಹರಾಜು ಹೆಸರಲ್ಲಿ ಗುರುತಿಸ್ಕೊಂಡ್ರೆ ಹೊರತು ಅವರ ಹೆಸರಲ್ಲಿ ಅವ್ರು ಯಾರು ಗುರುತಿಸ್ಕೊಳ್ದೆ ಇರೋದ್ರಿಂದ ಅವ್ರು ಯಾರು ಜೂನಿಯರ್ ರಾಜ್ಕುಮಾರ್ ಆಗಿದ್ರು ಅನ್ನೋರ ಹೆಸರು ನಮಗೆ ಗೊತ್ತೇ ಇಲ್ಲ, ರಿಜಿಸ್ಟರ್ ಆಗೋದೇ ಇಲ್ಲ. ಸೊ ನಮ್ಮ ತನವನ್ನ ನಾವು ರೂಢಿಸ್ಕೋಬೇಕು. ಜೊತೆಗೆ ಈ ಬಾಡಿ ಲ್ಯಾಂಗ್ವೇಜ್ ಅಂತ ಏನ್ ಹೇಳ್ತೇವೆ, ಶಾರೀರಿಕ ಭಾಷೆ, ಅದು ಸ್ವಾಭಾವಿಕವಾಗಿರ್ಬೇಕು. ಧ್ವನಿಯಲ್ಲಿ ಸ್ವಂತಿಕೆ, ಶಾರೀರಿಕ ಭಾಷೆಯಲ್ಲಿ ಸ್ವಾಭಾವಿಕವಾದಂತಹ ನಡವಳಿಕೆ, ಜೊತೆಗೆ ಕಾರ್ಯಕ್ರಮದ ಔಚಿತ್ಯಕ್ಕೆ ತಕ್ಕಂತೆ. ಈಗ ಉದಾಹರಣೆಗೆ ಒಂದು ಸಂದರ್ಶನದ ಕಾರ್ಯಕ್ರಮ ಇದ್ರೆ ಆ ಸಂದರ್ಶನದಲ್ಲಿ ಇರುವಂತಹ ಎದುರುಗಡೆ ಇರುವಂತಹ ವ್ಯಕ್ತಿಯ ಒಂದು ಶಕ್ತಿ ನಮ್ಗೆ ಅರ್ಥ ಮಾಡಿಕೊಂಡು ನಾವು ಅವರಿಗೆ ಸ್ಪಂದಿಸುವ ಹಾಗೆ ಇರಬೇಕಾಗ್ತದೆ. ಫ್ಲೆಕ್ಸಿಬಲ್ ನೇಚರ್ ಇರಬೇಕಾಗ್ತದೆ, ಆ ಹೊಂದಿಕೊಳ್ಳುವ ಗುಣ ಇರಬೇಕಾಗ್ತದೆ. ಅದೇ ಟೈಮ್ನಲ್ಲಿ ಎಲ್ಲ ಮಾತುಗಳಲ್ಲಿ ಗೌರವಪೂರ್ಣವಾಗಿ ನಾವು ಆ ವ್ಯಕ್ತಿಯನ್ನ ನಡೆಸ್ಕೊಳ್ಬೇಕಾಗ್ತದೆ. ನನಗೆ ಏನು ಅವಕಾಶ ಸಿಕ್ತಂದ್ರೆ, ದೂರದರ್ಶನದಲ್ಲಿಯೇ 8 ಅಥವಾ 10 ವಿವಿಧ ತೆರನಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ನನಗೆ ಸಿಕ್ಕಿದ್ರಿಂದ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನನ್ನ ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೆ. ಹಾಗಾಗಿ ನನಗೆ ಒಂದು ಹೆಚ್ಚಿನ ಉತ್ತಮವಾದಂತಹ ಫೀಡ್ಬ್ಯಾಕ್ ಬರ್ತಾ ಇತ್ತು. ಸೊ ಅದೆಲ್ಲ ಒಂಥರ ನನಗೆ ತುಂಬಾ ಖುಷಿಯನ್ನ ನೀಡಿದೆ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಸೊ ಅದೇ ರೀತಿ ಸರ್, ಇಷ್ಟೊಂದು ಸಾಧನೆಗಳನ್ನ ಮಾಡಿದ್ದೀರಿ, ಸೊ ತಮ್ಮ ಸಾಧನೆಯ ಹಿಂದಿನ ಪ್ರೇರಣಾ ಶಕ್ತಿ ಏನ್ ಸರ್? ಎಲ್ಲ ನಿಮ್ಮಂತವ್ರೆ ನನಗೆ ಸಿಗ್ತಾರೆ, ಟ್ರೈನಿಂಗ್ ಎಷ್ಟೊಂದು ಜನ ಪಾರ್ಟಿಸಿಪೆಂಟ್ ಸಿಗ್ತಾರೆ, ಮತ್ತೆ ಎದುರುಗಡೆ ಅತಿಥಿಗಳು ಸಿಗ್ತಾರೆ, ಅವ್ರನ್ನೆಲ್ಲ ನೋಡ್ತಾ ಇದ್ರು ಚಾರ್ಜ್ ಆಗ್ತಾ ಇರ್ತೀನಿ, ನನ್ನ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ. ನಿಮ್ ಬೇರೆಯವರಲ್ಲಿರುವ ಎನರ್ಜಿಯನ್ನ ಈಗ ಬೇರೆಯವ್ರಲ್ಲಿ ಯಾರು ಮುಗುಳ್ನಗೆ ಚೆನ್ನಾಗಿತ್ತು ಅಂದ್ರೆ ನಂದೆಲ್ಲೋ ಕಡಿಮೆ ಇದೆ, ಇನ್ನೊಂಚೂರು ಏನೋ ಇಂಪ್ರೂವ್ ಮಾಡ್ಕೋಬೇಕಂತ ಯೋಚನೆ ಮಾಡ್ತಾನೆ. ಅವ್ರ ಯಾಕೆ ಅಷ್ಟು ಆಕ್ಟಿವ್ ಆಗಿದ್ದಾರೆ, ಅವ್ರ ಯಾಕೆ ಅಷ್ಟು ಬುದ್ಧಿವಂತರಾದ್ರು, ನಾನು ಯಾಕೆ ಇನ್ನೊಂದು ಸ್ವಲ್ಪ ಯಾಕೆ ಬುದ್ಧಿವಂತ ಆಗಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತೇನೆ. ಸೊ ಇವೆಲ್ಲ ಏನಾಗುತ್ತೆ, ನಮ್ಗೆ ಬ್ಯಾಟ್ರಿ ರೀಚಾರ್ಜ್ ಆಗ್ತಾ ಇರುತ್ತೆ.
ಅಂದ್ರೆ ನೀವು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸಕಾರಾತ್ಮಕವಾದ ಭಾವನೆಯನ್ನು ಸ್ವೀಕರಿಸ್ತೀವಿ ಅಂತ. ಖಂಡಿತವಾಗಿ ನಮ್ ಚಂಗಲ್ರಾಯರು ನೋಡ್ತಾ ಇದ್ರೆ ಒಂದೊಂದ್ ಸರಿ ಹೊಟ್ಟೆ ಉರಿ ಬರುತ್ತೆ. ಯಾಕೆ ಗೊತ್ತಾ, ಅವರು ದಿನಕ್ಕೆ ಎಷ್ಟು ಸರಿ ನಗ್ತೀರಾ ಅಂತ ಕೇಳಿದೆ ಹೋದ್ವಾರ. ಅಟ್ ಲೀಸ್ಟ್ ಒಂದ 50-60 ಟೈಮ್ಸ್ ಅಂತ ಕೇಳಿದೆ. ಇಲ್ಲ ಸರ್, ಅದಕ್ಕಿನ್ನ ಜಾಸ್ತಿ ನಗ್ತೀನಿ ಅಂದ್ರು. ನಮ್ ಚಂಗಲ್ರಾಯರೇ, ನಿಮ್ ನಗೋ ಶೈಲಿ ಒಂಚೂರು ನೋಡ್ಬೇಕು ಅನ್ನಿಸ್ತಾ ಇದೆ. ಏನಂತೀರಿ ಚಂಗಲ್ರಾಯರೇ, ನಾನು ನಿಮ್ ಬಗ್ಗೆ ಹಿಂಗ್ ಹೇಳ್ತಾ ಇದ್ದೀನಿ. ಸತ್ಯ ಸರ್, ಸತ್ಯ ಸರ್. ಯಾವಾಗ್ಲೂ ನಗುಮುಖ ಎಂದಿರ್ಬೇಕು. ಯಾಕಂತ ಹೇಳಿದ್ರೆ ನಮ್ ಮನಸ್ಸು ಎಷ್ಟು ಹಾರ್ಟ್ ಕ್ಲಿಯರ್ ಆಗಿದೆ, ನಮ್ ಮೈಂಡ್ ಎಷ್ಟು ಕ್ಲಿಯರ್ ಆಗಿದೆ ಅನ್ನೋದು ತೋರಿಸುತ್ತೆ ಸರ್. ಯಾವಾಗ್ಲೂ ನಮ್ ಮುಖ ಗಂಟು ಹಾಕೊಂಡು ಏನೋ ಮಾತಾಡಿದ್ರೆ ಬೇರೆಯವ್ರಿಗೆ ಅಸಹ್ಯ ಆಗುತ್ತೆ ಸರ್. ಸಂತೋಷವಾಗಿ ಮಾತಾಡಿಸ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು, ಅಕ್ಕರೆಯಿಂದ ಮಾತಾಡಿಸ್ಬೇಕು ಸರ್, ಅದು ಒಳ್ಳೇದು. ಎಸ್, ಸೊ ಹೀಗೆ ಈಗ ಚಂಗಲ್ ರಾಯರು ಅವ್ರು ನನಗಿನ್ನ ಜಾಸ್ತಿ ನಗ್ತಾರೆ. ಹಾಗಾದ್ರೆ ನನ್ನ ಅವರಲ್ಲಿ ಏನೋ ಒಂದ್ ಕಲ್ತ್ಕೊಂಡು ಇನ್ನೊಂಚೂರು ನಗಕ್ಕಾಗತ್ತಾ, ನಾನು ಮನಸ್ ಬಿಚ್ಚಿ ಇರ್ಲಿಕ್ಕಾಗತ್ತಾ, ಈ ರೀತಿ ಆಲೋಚನೆ ಮಾಡ್ತಾ ಇರ್ತಾನೆ. ಸೊ ಅದು ನನ್ನನ್ನ ಪ್ರತಿದಿನ ಒಬ್ಬ ಬೆಸ್ಟ್ ಸ್ಟೂಡೆಂಟ್ ಆಗಿ ಮಾಡಿದೆ. ಸೊ ನೀವು ಇಷ್ಟೊಂದು ಕಲ್ತ್ಕೊಂಡಿದ್ರು ಕೂಡ ನಾನು ಈಗ್ಲೂ ಕೂಡ ವಿದ್ಯಾರ್ಥಿಯಾಗಿಯೇ ಕಲಿತೇನೆ ಅನ್ನುವಂತಹ ಒಂದಷ್ಟು ಹಂಬಲ ಇದೆಯಲ್ಲ, ಅದು ನಿಜವಾಗ್ಲೂ ನಮ್ಮನ್ನ ಹೆಚ್ಚಿನ ಮಟ್ಟಕ್ಕೆ ಬೆಳೆಸುತ್ತೆ ಅಂತಾನೆ ಹೇಳ್ಬಹುದು ಸರ್. ತುಂಬಿದ ಕೊಡ ತೊಳಕುವುದಿಲ್ಲ, ಆ ಮಾತು ನಿಮ್ಗೆ ಅನ್ವಯವಾಗುತ್ತೆ ಅಂತಾನೆ ಹೇಳ್ಬೋದು. ನನಗೆ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿದೆ ನನಗಿನ್ನ ತುಂಬಾ ಬುದ್ಧಿವಂತರು ಸಿಕ್ಕಾಪಟ್ಟೆ ಈ ಪ್ರಪಂಚದಲ್ಲಿದ್ದಾರೆ ಅಂತ, ಹಾಗೆ ನನಗಿನ್ನ ಶ್ರೀಮಂತರು ಇದ್ದಾರೆ ಅಂತ ಗೊತ್ತಾಗೋಗ್ಬಿಟ್ಟಿದೆ. ಹಾಗಾಗಿ ನನಗೆ ಅಹಂ ಬರದೇ ಇಲ್ಲ. ಅಂಡ್ ಐ ವಾಂಟ್ ಟು ಬಿ ಎ ಕಂಟಿನ್ಯೂಸ್ ಲರ್ನರ್ ಟಿಲ್ ಮೈ ಲಾಸ್ಟ್ ಬ್ರೆತ್. ಸೊ ಹಾಗಾಗಿ ಡಿಸೈಡ್ ಮಾಡಿಬಿಟ್ಟಿರೋದ್ರಿಂದ ಯಾವುದೇ ನಾಲೆಡ್ಜ್ ತಗೊಳ್ಳೋದಕ್ಕೆ ಒನ್ಸ್ ಲೈಫ್ ಟೈಮ್ ತುಂಬಾ ಚಿಕ್ಕದು ಅಂತ ಗೊತ್ತಾಗೋಗ್ಬಿಟ್ಟಿದೆ ನನಗೆ. ನಾವು ಯಾವುದೇ ವಿಷಯ ಆಳಕ್ಕಿಳಿರಿ, ನೀವು ಸಾಯೋ ಕೊನೆ ದಿನದವರೆಗೂ ಆಕ್ಟಿವ್ ಆಗಿದ್ರು ಇನ್ನೂ ಏನೋ ಬಾಕಿ ಇರ್ತದೆ. ಹಾಗಾಗಿ ನಾವು ಅಹಂ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಇರುವಷ್ಟು ದಿನವನ್ನ ಚೆನ್ನಾಗಿ ಕಳಿಬೇಕು, ಅನುಕ್ಷಣ ಅನುಭವಿಸ್ಬೇಕು ಅಂತಾನೆ ಅನುಕ್ಷಣ ಅನುಭವಿಸಿ ಪುಸ್ತಕ ಬರೆದ್ಬಿಟ್ಟೆ ಅದಕ್ಕೆ ಸರ್ ಅಂತ ಹೇಳಿದ್ರೆ. ಈಗ ಸಾಧಕರಿಗೆ ನೀವು ಯಾವ ರೀತಿ ಮೋಟಿವೇಶನ್ ಕೊಡ್ತೀರಿ ಅಂತ ಹೇಳಿದ್ರಿ. ಸೊ ನೀವೊಬ್ರು ಸಾಧಕರಾಗಿ ನಿಮ್ಮ ಸಾಧನೆಗಳ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಬಹಳಷ್ಟು ಪ್ರಶಸ್ತಿಗಳು ಬಂತು, ಪುಸ್ತಕಗಳನ್ನ ಬರೆದ್ರಿ, ಹಾಗೆ ಆಡಿಯೋಗಳನ್ನ ಬಿಡುಗಡೆ ಮಾಡಿದ್ರಿ, ಹಾಗೆ ತರಬೇತಿಗಳನ್ನ ನೀಡಿದ್ರಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ಈಗ ನನಗೆ ನಿಜ ಹೇಳ್ಬೇಕಂದ್ರೆ ನನಗೆ ಪ್ರಶಸ್ತಿ ಅಷ್ಟು ಇಷ್ಟ ಇಲ್ಲ. ಆದ್ರೆ ಕೆಲವೊಂದು ಮಾತು, ಫಾರ್ ಎಕ್ಸಾಂಪಲ್ ಗಿರೀಶ್ ಕಾರ್ನಾಡು ಈ ಸೆಮಾರ್ವಿಲಸ್ ಇಂಟರ್ವ್ಯೂಯರ್ ಅಂತ ನಮ್ಮ ದೂರದರ್ಶನ್ ಡೈರೆಕ್ಟರ್ ಹೇಳಿದ್ರು. ಸುಧಾ ಮೂರ್ತಿ ಈಸ್ ಒನ್ ಆಫ್ ದಿ ಬೆಸ್ಟ್ ಇಂಟರ್ವ್ಯೂಯರ್ ಐ ಹ್ಯಾವ್ ಎವರ್ ಸೀನ್ ಅಂದ್ರು. ಮನೆಗೆ ಮಾಸ್ಟರ್ ಗಣ್ಣಯ್ಯನವ್ರು ಮನೆಗೆ ಅವ್ರ ಇಂಟರ್ವ್ಯೂ ಮುಗಿಸ್ಕೊಂಡು ಹೋದ್ರೆ ಅವ್ರ ಹೆಂಡತಿ ಬಂದು ಹೇಳಿದ್ರು, ರೀ ನೀವು ನಿಮ್ಮನ್ನ ಯಾರ್ಯಾರೋ ಇಂಟರ್ವ್ಯೂ ಮಾಡೋರಲ್ಲ, ಅವೆಲ್ಲ ಇಂಟರ್ವ್ಯೂಗಿನ್ನ ಜಯಪ್ರಕಾಶ್ ಅವ್ರ ಇಂಟರ್ವ್ಯೂ ಮಾಡಿದ್ದೇ ಬೆಸ್ಟ್ ಇಂಟರ್ವ್ಯೂ ರೀ ಅಂತ ಮಾಸ್ಟರ್ ಗಣ್ಣಯ್ಯ ಹೆಂಡತಿ ಹೇಳಿದ್ರು. ಅಚ್ಯುತನ್ ಅಂತ ಕಾದ್ರಿ ಶಾಮಣ್ಣ ತಮ್ಮ ದೂರದರ್ಶನ್ ನ್ಯೂಸ್ ಸೆಕ್ಷನ್ಗೆ ಹೆಡ್ ಆಗಿದ್ರು. ಡಾಕ್ಟರ್ ಭುಜಂಗ್ ಶೆಟ್ಟಿ ನಮ್ ಜಯಪ್ರಕಾಶ್ ಗೊತ್ತಲ್ಲ ಅಂದ್ರೆ, ಹೇ ಈಸ್ ದಿ ಪ್ರಿನ್ಸ್ ಆಫ್ ಅವರ್ ದೂರದರ್ಶನ್ ಅಂದ್ರು. ಸೊ ಈ ಮಾತಿನ ಅವಾರ್ಡ್ಗಳೇ ನನಗೆ ಹೆಚ್ಚು ಖುಷಿ ಕೊಟ್ಟಿದೆ ಚೈತ್ರ. ಖಂಡಿತ ಖಂಡಿತ ಸರ್, ಅದು ಅದನ್ನ ಸ್ವೀಕರಿಸುವಂತ ನಿಮ್ಮ ಒಂದು ಮನೋಭಾವನೆ ಅದ್ಭುತ ಅಂತಾನೆ ಹೇಳ್ಬಹುದು. ಸೊ ಅದೇ ರೀತಿ ಸರ್, ಈಗ ನೀವು ಬೇರೆ ಬೇರೆ ದೇಶಗಳನ್ನ ಸುತ್ತಿದ್ದೀರಿ. ಈಗ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಸೊ ಈ ಕೋಶ ಓದುವುದಕ್ಕೂ ದೇಶ ಸುತ್ತುವುದಕ್ಕೂ ಅನುಭವ ವಿಭಿನ್ನವಾಗಿರುತ್ತೆ. ಸೊ ದೇಶ ಸುತ್ತಿದ ಅನುಭವ ಯಾವ ರೀತಿ ಇತ್ತು ಸರ್? ಈಗ ನಾನು ಎಲ್ಲಾನು ಸ್ಯಾಂಪಲ್ ಅನುಭವಿಸ್ಬಿಡ್ಬೇಕು ಅಂದ್ಬಿಟ್ಟು ಏನ್ ಮಾಡ್ತೀನಿ, ಪುಸ್ತಕಗಳು ಓದ್ಬಿಡ್ತೀನಿ. ನಮ್ ಡಿವಿಎನ್ ಮೂರ್ತಿ 126 ದೇಶ ನೋಡಿದ್ದಾರೆ ನಮ್ ಸ್ನೇಹಿತರು. ಅವ್ರ ಜೊತೆ ಹೋಗಿ 7-8 ದೇಶ ನೋಡ್ಕೊಂಡು ಬಂದೆ. ಒಂದೊಂದ್ ದೇಶಕ್ಕೆ ಹೋಗಿ ಬಂದಾಗ್ಲೂ ನನ್ನ ದೃಷ್ಟಿಕೋನ ಬದುಕಿನ ಬಗ್ಗೆ ಬದಲಾಗಿದ್ದನ್ನ ನಾನು ಗಮನಿಸಿದ್ದೇನೆ. ಮತ್ತೆ ನಾವು ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇರ್ತೀವಲ್ಲ, ನಾವು ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ಯೋಚನೆ ಮಾಡ್ತೇವೆ. ಸೊ ಹಾಗಾಗಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಇವೆರಡನ್ನೂ ಚೂರ್ ಚೂರ್ ಮಾಡ್ತೀನಿ. ಆದ್ರೆ ನಾನ್ ಬೆಳೆದಿರೋದು ಹೆಂಗೆ ಅಂದ್ರೆ, ಈ ತರ ನಿಮ್ ಜೊತೆ ಮಾತಾಡ್ತಾ ಇದ್ದೇನಲ್ಲ, ಹೀಗೆ ಆ ತರ ಮಾತಾಡಿ ಮಾತಾಡಿ ಮಾತಾಡೇ ನನ್ನ ಜ್ಞಾನ ವೃದ್ಧಿಯಾಗಿದೆ. ಹಾಗೆ ಸೊ ಅದೇ ರೀತಿ ಸರ್, ಈಗ ಏನಂತ ಹೇಳಿದ್ರೆ, ಈಗ ಬಹಳಷ್ಟು ದೇಶಗಳನ್ನ ಸುತ್ತಿದ್ದೀರಿ, ಹಾಗೆ ಅನೇಕ ತರಬೇತಿಗಳನ್ನ ನೀಡಿದ್ದೀರಿ, ಈಗ ಬಹಳಷ್ಟು ಸಾಧನೆ ಮಾಡಿದ್ದೀರಿ ಒಟ್ನಲ್ಲಿ. ಈಗ ಸಾಧಕನಿಗೆ ಒಂದು ಇನ್ಸ್ಪಿರೇಷನ್ ಪರ್ಸನ್ ಅಂತ ಇರ್ತಾರೆ, ಅದೇ ರೀತಿ ನಿಮ್ಮ ಜೀವನದ ಮೇಲೆ ಬಹಳಷ್ಟು ಪರಿಣಾಮ ಬೀರಿದಂತ ಒಂದು ಇನ್ಸ್ಪಿರೇಷನ್ ಪರ್ಸನ್ ಅಥವಾ ಆದರ್ಶ ವ್ಯಕ್ತಿ ಅಂತಿದ್ರೆ ಯಾರವರು? ನಾನು ನೋಡದ ವ್ಯಕ್ತಿ ಅಂದ್ರೆ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ. ನಾನು ನೋಡಿರುವ ವ್ಯಕ್ತಿ ಅಂದ್ರೆ ನಾನು
ಅನಧಿಕೃತವಾಗಿ ನನ್ನ ಗುರುಗಳು ಎಂದು ಭಾವಿಸಿರುವ ರವಿ ರೋಯ್ಡೇಕರ್, ಜೇಸೀಸ್ ನ ಕರ್ನಾಟಕದ ಪ್ರಥಮ ಅಧ್ಯಕ್ಷರು. ನಾನು ಅವರಿಂದ ಹೆಚ್ಚು ಟ್ರೈನಿಂಗ್ ಪಡೆದಿಲ್ಲ, ನಾನು ಆರ್ಗನೈಸ್ ಮಾಡಿದ್ದೀನಿ ಮೂರ್ನಾಲ್ಕು ಟ್ರೈನಿಂಗ್. ಆದ್ರೆ ಅವರು ಹೇಳಿದ ಕೆಲವು ಮಾತುಗಳು ನನ್ನ ಹೃದಯಕ್ಕೆ ನಾಟ್ಬಿಡ್ತಾ ಇತ್ತು. ಆ ಮನುಷ್ಯ ಸಂಡೂರ್ ಮ್ಯಾಂಗನೀಸ್ ನಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ರು, ಭಾನುವಾರಗಳು ಬಿಡುವಿರೋ ದಿನಗಳು ಜೇಸೀಸ್ ನಲ್ಲಿ ಎಲ್ಲೋ ಟ್ರೈನಿಂಗ್ ಕರೆದ್ರು ಅಂದ್ರೆ ಟ್ರೈನಲ್ಲಿ ಅಲ್ಕೊಂಡು ಕಷ್ಟ ಪಡ್ಕೊಂಡು ನಿದ್ದೆಗೆಟ್ಟು ಓಡಾಡ್ತಾ ಇರೋದನ್ನ ಗಮನಿಸಿದ್ದೆ. ಹಾಗಾಗಿ ಅವ್ರ ಆರೋಗ್ಯ ಹಾಳಾದ್ರು ಅವ್ರ ಮನೆಯವರು ಕಂಪ್ಲೇಂಟ್ ಮಾಡೋರು, ಇವ್ರ ಆರೋಗ್ಯ ನೋಡ್ಕೊಳ್ಳಿಲ್ಲ ರವಿ, ಹಾಗಾಗಿ ಬೇಗ ತೀರಿ ಹೋಗ್ಬಿಟ್ರು ಅಂತ. ಹಾಗಾಗಿ ಬೇಗ ಅವರ ತೀರಿ ಹೋಗ್ಬಿಟ್ರು ಕೂಡ, ಅಂದ್ರೆ ಎಲ್ಲಿಯವರೆಗೆ ಅವರು ಇನ್ವಾಲ್ವ್ ಆಗ್ಬಿಟ್ಟಿದ್ರು. ಬಟ್ ಸಮಾಜ ಮುಖಿಯಾಗಿ ಒಂದು ಒಳ್ಳೆಯ ವ್ಯಕ್ತಿಯನ್ನ ಅವರಲ್ಲಿ ನಾನು ಗುರುತಿಸಿದ್ದೆ. ಹಾಗಾಗಿ ಅವ್ರು ತೀರ್ಕೊಂಡ ಮೇಲೆ ಏನ್ ಮಾಡಿದೆ, ಅವ್ರ ಅಪ್ಪ ಪ್ರೊಫೆಸರ್ ಎಸ್ ಆರ್ ರೋಯ್ಡೇಕರ್, ನನಗೆ ಈ ರವಿ ರೋಯ್ಡೇಕರ್ ಅಂತೂ ಬೇಗ ತೀರ್ಕೊಂಡ್ಬಿಟ್ರು ಅಂದ್ಬಿಟ್ಟು ಅವ್ರ ಅಪ್ಪನವ್ರ ಜೊತೆ ವಿಶ್ವಾಸ ಮಾಡಿದೆ ನಾನು. ಅವ್ರನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಟ್ಟೆ. 98 ಇಯರ್ಸ್ ವರ್ಗು ಎಷ್ಟು ಲೈವ್ಲಿಯಾಗಿ ಆಕ್ಟಿವ್ ಆಗಿದ್ರು ಪ್ರೊಫೆಸರ್ ಎಸ್ ಆರ್ ರೋಯ್ಡೇಕರ್, ಅದಕ್ಕೆ ಒಂದು ಪರೀಕ್ಷೆ ಅಂತ ವಿಡಿಯೋ ಕೂಡ ಮಾಡಿದೆ ನಾನು. ಹೀಗೆ ಪ್ರತಿ ವ್ಯಕ್ತಿಯಲ್ಲಿ ಏನಾಗ್ತಾ ಇತ್ತು ನನಗೆ, ಇವರೆಲ್ಲ ನನಗೆ ಒಂಥರ ಮೋಟಿವೇಶನ್ ಆಗ್ತಾ ಇತ್ತು. ಹಾಗಾಗಿ ನಾನು ರವಿ ರೋಡೇಕರ್ ಹೆಸರಿನಲ್ಲೂ ಕೂಡ ನಾನು ಪ್ರಶಸ್ತಿಯನ್ನ ಕೊಡೋದು. ನನ್ನ ತಾಯಿಯವರು ದ ಬೆಸ್ಟ್ ಮೋಟಿವೇಟರ್ ನನಗೆ, ಯಾಕೆಂದ್ರೆ ಒಂಥರ ನಿಜವಾದ ಪ್ರೀತಿ ಅಮ್ಮನಲ್ಲಿ ಇದೆ ಅನ್ನೋದನ್ನ ನಮ್ಮಅಮ್ಮ ನಂಗೆ ಅರ್ಥ ಮಾಡಿಸಿದ್ದಾರೆ. ಆದ್ರೆ ನಮ್ಮಅಮ್ಮ ನನ್ನ ಹೈಸ್ಕೂಲ್ ಆದ್ಮೇಲೆ ಹೆಚ್ಚು ನನ್ನನ್ನ ಒಡನಾಟ ಬಂದಿದ್ದು. ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂದ್ರೆ, ಅಮ್ಮನ ಸ್ಥಾನವನ್ನ ನಮ್ಮ ಅಮ್ಮನ ಅಮ್ಮ ತಗೊಂಡ್ಬಿಟ್ಟಿದ್ರು, ಅವ್ರನ್ನೇ ಅಮ್ಮ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಓಕೆ, ಆ ಅಜ್ಜಿ ನನಗೆ ತಾಯಿಯ ಪ್ರೀತಿಯನ್ನ ಫಸ್ಟ್ ಕೊಟ್ರು, ಅದಾದ್ಮೇಲೆ ನಮ್ಮ ಅಮ್ಮ ಕೊಟ್ರು. ಇನ್ನು ಮೀಡಿಯಾಗ ಹೋದಾಗ ದೂರದರ್ಶನಲ್ಲಿ ಎಲ್ ಜಿ ಶಿವಕುಮಾರ್ ಅಂತ ಇದ್ರು, ಆ ಎಲ್ ಜಿ ಶಿವಕುಮಾರ್ ವರ್ಕೋಹಾಲಿಕ್. ಆ ಮನುಷ್ಯನ ನಾನು ನೋಡಿದಾಗ ನನಗೆ ಎಷ್ಟು ವರ್ಕೋಹಾಲಿಕ್ ಆಗಿದ್ರಂದ್ರೆ, ಚೈತ್ರ ಒಂದ್ ಘಟನೆ ಎಲ್ಲರ ಜೊತೆ ಶೇರ್ ಮಾಡ್ತೇನೆ, ಇನ್ನೊಂದು ವಿಡಿಯೋನಲ್ಲೂ ಹೇಳಿದ್ದೇನೆ ಅನ್ಸುತ್ತೆ. ಒಂದಿನ ಜೆಪಿ ನನ್ನ ಹೆಂಡತಿ 15 ವರ್ಷದಿಂದ ಕೇಳ್ತಾ ಇದ್ದಾಳೆ ಮೈಸೂರು ನೋಡ್ಬೇಕು ಅಂತ, ನಂಗೆ ಇನ್ನೂ ತೋರ್ಸಕ್ಕಾಗಿಲ್ಲ ಅಂದ್ರು. ನನಗೆ ಒಂಥರ ತುಂಬಾ ಫೀಲ್ ಆಗೋಯ್ತು. ಏನ್ ಮಾಡಿದೆ, ನಾನು ಹೊಸ ಕಾರ್ ತಗೊಂಡಿದ್ದೆ ಆಗಷ್ಟೇ, ಸರ್ ಈ ವಾರ ಏನ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು 2-3 ದಿನ ಗಂಡ ಹೆಂಡತಿ ಮಗ ಕರ್ಕೊಂಡು ಮೈಸೂರೆಲ್ಲ ಸುತ್ತಿಸ್ದೆ. ನನಗೆ ಆ 3 ಡೇಸ್ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್. ಹೆಂಡತಿ ಅವ್ರ ಹೆಂಡತಿ ಆಸೆಯನ್ನ ನಾನ್ ಈಡೇರಿಸ್ದೆ, ಗಂಡ ಹೆಂಡತಿ ಮಗುನ ಕರ್ಕೊಂಡು ಹೋಗ್ಬಿಟ್ಟು. ಸೊ ಆ ಎಲ್ ಜಿ ಶಿವಕುಮಾರ್ ಸತ್ತೋದಾಗ ಬಾಡಿ ಡೊನೇಷನ್ ಮಾಡಿಬಿಟ್ಟಿದ್ರು. ನಾನು ಆರ್ಗನ್ ಡೊನೇಷನ್ ಬಗ್ಗೆ ಟಿವಿ ಶೋ ಮಾಡಿದ್ದೀನಿ, ಆದ್ರೆ ಟಿವಿ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ ಅವ್ರು ನಿಜವಾಗಿ ಡೊನೇಟ್ ಮಾಡೇ ಹೋಗ್ಬಿಟ್ರು. ಸೊ ಈ ತರದ ವ್ಯಕ್ತಿಗಳಿದ್ದಾರಲ್ಲ, ಇವರೆಲ್ಲ ನನಗೆ ತುಂಬಾ ಪ್ರಭಾವ ಬೀರಿದ್ದಾರೆ ಚೈತ್ರ. ಖಂಡಿತ ಸರ್, ಕೆಲವೊಂದು ವ್ಯಕ್ತಿಗಳು ನಮ್ಗೆ ಶಕ್ತಿಯನ್ನ ಕೊಟ್ಟು ಹೋಗ್ತಾರೆ ಅಂತಾನೆ ಹೇಳಬಹುದು ಅಲ್ವಾ ಜೀವನದಲ್ಲಿ. ಸೊ ಅದೇ ರೀತಿ ಸರ್, ಈಗ ನೀವು ಮುಂಚೆ ನೇರವಾಗಿ ಹೋಗಿ ತರಬೇತಿಗಳನ್ನ ನೀಡ್ತಾ ಇದ್ರಿ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ರಿ. ಈಗ ಕೊರೋನಾ ಬಂದ ತದನಂತರದಲ್ಲಿ ಆನ್ಲೈನ್ ಕ್ಲಾಸ್ ಗಳನ್ನ ಮಾಡ್ತಾ ಇದ್ರಿ. ಸೊ ಇವೆಲ್ಲದರ ವಿಭಿನ್ನತೆಗಳು ಯಾವ ರೀತಿ ಇದೆ ಸರ್ ನಿಮ್ಮ ಪ್ರಕಾರ? ನಾನು ಆಡಿಟೋರಿಯಂ ಸುತ್ತ ಓಡಾಡೋನು, ಸ್ಟೇಜ್ ಸುತ್ತ ಆ ಕಡೆಯಿಂದ ಈ ಕಡೆ. ಬಾಡಿ ಲ್ಯಾಂಗ್ವೇಜ್ ಈಗ ಏನಾಗಿದೆ ಅಂದ್ರೆ ಕಾಲ್ ಕಾಣಲ್ಲ. ಇವಾಗ ಈ ಪ್ರೋಗ್ರಾಮೇ ತಗೊಳ್ಳಿ, ನಾನು ಇಷ್ಟೇ ಇಲ್ಲಿಂದ ಇಲ್ಲಿವರೆಗೂ ಫುಲ್ ಆಕ್ಟಿವ್ ಆಗ್ಬಿಟ್ಟಿದೀನಿ, ಈ ಕಡೆ ಸೈಲೆಂಟ್ ಆಗೋಗಿದೆ. ಸೊ ಅದಷ್ಟೇ ವ್ಯತ್ಯಾಸ ಬಿಟ್ರೆ, ಆರಂಭದಲ್ಲಿ ನನಗೂ ಈ ಅಳುಕಿತ್ತು, ನಾನು ಕಮ್ಯುನಿಕೇಟ್ ಮಾಡಕ್ಕಾಗತ್ತಾ ಇಲ್ವಾ ಅಂತ. ಆದ್ರೆ ಈಗ ಇಲ್ಲಿಬ್ರು ಸ್ಯಾಂಪಲ್ ಇದಾರಲ್ಲ, ಪೂಜಾ ಚೆಂಗಲರಾಯರು, ಅವರೆಲ್ಲರೂ ಬೇರೆ ಬೇರೆ ಅವ್ರದ್ದೆಲ್ಲ ಗಮನಿಸಿದಾಗ ಈ ಎದುರು ಬದುರುಗಡೆ ಇಂಟ್ರಾಕ್ಷನ್ ಇರೋದ್ರಿಂದ, ಮತ್ತೆ ನಮ್ಮ ದೇಹದ ಭಾಗ ಇದಿಷ್ಟು ಮುಖ್ಯ ಆಗಿರೋದ್ರಿಂದ ಕಮ್ಯುನಿಕೇಟ್ ಮಾಡೋದಕ್ಕೆ ಸುಲಭ ಅಂತ ನಂಗೆ ಅರ್ಥ ಆಯ್ತು. ಬಟ್ ಈಗ ಇನ್ನು ಮುಂದಿನ ದಿನಗಳಲ್ಲಿ ಎರಡೂ ಕಾಂಬಿನೇಷನ್ ಮಾಡ್ಕೊಂಡು ನಾನು ಟ್ರೈನಿಂಗ್ ಮಾಡ್ತಾ ಹೋಗ್ತಾ ಇರ್ತೇನೆ, ಎರಡರಲ್ಲಿಯೂ ನಾನು ಖುಷಿಯನ್ನ ಕಾಣ್ತಾ ಇದ್ದೇನೆ. ಖಂಡಿತ ಸರ್, ಇದು ಕೂಡ ಬಹಳಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಾನೆ ನಾನು ಭಾವಿಸ್ತೇನೆ. ಅದೇ ರೀತಿ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ಆಸ್ ಎ ಮೋಟಿವೇಟರ್ ಗುರು ಆಗಿ ಈಗ ತುಂಬಾ ಜನರಿಗೆ, ಪ್ರತಿಯೊಬ್ಬರಿಗೂ ಕೂಡ ಶೈನ್ ಆಗ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ ಜೀವನದಲ್ಲಿ. ಹಾಗೆ ಒಂದು ಸಾಮಾನ್ಯ ಮನುಷ್ಯ ತಾನೊಬ್ಬ ಸಾಧನೆ ಮಾಡಬೇಕು ಅಂತ ಇದ್ದವನಿಗೆ ತಮ್ಮ ಕಡೆಯಿಂದ ಏನು ಮೋಟಿವೇಟ್ ಮಾಡ್ತೀರಿ ಸರ್? ಪ್ರತಿಯೊಬ್ಬರು ತಮ್ಮ ಯುನಿಕ್ನೆಸ್ ನ ಅನನ್ಯತೆಯನ್ನ ಗುರುತಿಸ್ಕೊಂಡ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಎಷ್ಟೊಂದು ಕ್ಷೇತ್ರಗಳಿದೆ,
ಎಲ್ಲ ಕ್ಷೇತ್ರಗಳಲ್ಲೂ ಒಬ್ಬೊಬ್ರು ಯಾರೋ ಆಲ್ರೆಡಿ ಸಾಧಕರಿರ್ತಾರೆ, ನೀವು ಅವ್ರನ್ನು ಮೀರಿಸೋದಕ್ಕೂ ಸಾಧ್ಯತೆ ಇದೆ, ಅಥವಾ ಅವರ ಒಂದು ದಾರಿಯಲ್ಲಿ ನಡೆದರೂ ಕೂಡ ನಿಮ್ಮ ಜನ ಗುರುತಿಸ್ತಾರೆ ಅನ್ನುವ ನಂಬಿಕೆ ನನ್ನದು. ಹಾಗಾಗಿ ನೀವು ಮನಸ್ಸು ಮಾಡಿ, ನೀವೊಬ್ಬ ಸಾಧಕರಾಗಿ ಅಂತ ಯಾರೇ ವಿಡಿಯೋ ನೋಡ್ತಾ ಇದ್ರು ಅವ್ರಿಗೆ ನಾನು ಕಮ್ಯುನಿಕೇಟ್ ಮಾಡಬೇಕು ಅಂತ ಬಯಸ್ತಾ ಇದ್ದೇನೆ ಚೈತ್ರ. ಖಂಡಿತ ಸರ್, ನೀವು ಸಾಧಕರಾಗಿ ಅಂತ ಹೇಳಿದ್ರೆ, ಹಾಗೆ ಸಾಧನೆ ಮಾಡ್ಲಿಕ್ಕೆ ಇಷ್ಟ ಇದ್ದವರು ನಮ್ಮ ಜಯಪ್ರಕಾಶ್ ಸರ್ ಅನ್ನ ಸಂಪರ್ಕಿಸಿ ತಾವು ಸಾಧನೆಯನ್ನ ಮುಂದುವರಿಸಬಹುದು ಅಂತ ಹೇಳ್ತೇನೆ. ಸೊ ಅದೇ ರೀತಿ ಸರ್, ತಮ್ಮ ಜೊತೆ ಮಾತಾಡಿ ತಮ್ಮ ಅನುಭವಗಳನ್ನ ಕೇಳಿ ಬಹಳಷ್ಟು ಖುಷಿ ಆಯ್ತು. ತಮ್ಮ ಅಮೂಲ್ಯವಾದ ಸಮಯವನ್ನ ನಾನು ಕೊಟ್ಟು, ಅದೇ ರೀತಿ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮನ್ನ ಸಂದರ್ಶಿಸುವಂತಹ ಒಂದು ಅವಕಾಶವನ್ನ ಕೊಟ್ಟದಕ್ಕೆ ಸರ್ ನನ್ನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೇನೆ. ಚೈತ್ರ, ತಮಗೂ ಅಷ್ಟೇ ಧನ್ಯವಾದಗಳು. ನೀವು ಮುಕ್ತ ಚಾನೆಲ್ ನಲ್ಲಿ ಮುಕ್ತವಾಗಿ 3 ವರ್ಷ ಸಂದರ್ಶನ ಮಾಡಿದಿರಿ ಅಂತ ಗೊತ್ತಾಯ್ತು. ಹಾಗಾಗಿ ನಮ್ಮನ್ನು ಒಂದು ಸಂದರ್ಶನ ಮಾಡ್ರಿ, ಹೇಗಿರ್ತದೆ ನಮ್ಮ ಯೂಟ್ಯೂಬ್ ಚಾನಲ್ ವರೆಗೂ ಗೊತ್ತಾಗ್ಲಿ ಅಂದ್ಬಿಟ್ಟು ಕೇಳಿದಕ್ಕೆ ನೀವು ಅಕ್ಸೆಪ್ಟ್ ಮಾಡಿದ್ರಲ್ವಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಧನ್ಯವಾದಕ್ಕಾಗಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಾವು ಜೆಪಿ ಸರ್ ಅವರನ್ನ ಆಸ್ ಅ ಮೆಂಟರ್, ಆಸ್ ಎ ಟ್ರೈನರ್, ಮೋಟಿವೇಶನಲ್ ಗುರು ಆಗಿ ಅವರ ಮಾತುಗಳನ್ನ ನಾವು ಕೇಳ್ತಾ ಇರ್ತೀವಿ. ಆದ್ರೆ ಆಸ್ ಎ ಜೆಪಿ ಸರ್ ನಾವು ಇವತ್ತು ಅವ್ರ ಬಗ್ಗೆ ತಿಳ್ಕೊಂಡಿದೀವಿ. ಸೊ ಸರ್, ನಿಮಗೆ ನಮಗೆ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ, ನಿಮ್ ಈ ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇಷ್ಟು ಚೆನ್ನಾಗಿ ನಮಗೆ ಅವರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಚೈತ್ರಾ ಮೇಡಮ್ಗೂ ಕೂಡ ನಾನು ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪೂಜಾ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ಹಲವಾರು ವರ್ಕ್ಶಾಪ್ ಗಳನ್ನ ಆಯೋಜಿಸ್ತಾ ಇರುತ್ತೆ, ಬೇರೆ ಬೇರೆ ವಿಷಯಗಳನ್ನ ತಗೊಂಡು. ಈಗ ನಾವು 3 ತಿಂಗಳ ಆನ್ಲೈನ್ ಅಲ್ಲಿ ಸರ್ಟಿಫೈಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅನ್ನ ನಾವು ಆಯೋಜಿಸ್ತಾ ಇದೀವಿ. ಸೊ ಇವತ್ತು ನಮ್ಮ ಜೊತೆಗೆ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಟೀಮ್ನ ಚೇರ್ಮನ್ ಆಗಿರುವ ಚಂಗಲ್ ರಾಯ ಸರ್ ಇದ್ದಾರೆ. ಇವರು ನಮ್ಮ ಈ 3 ತಿಂಗಳ ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓವರ್ ಟು ಚಂಗಲ್ ರಾಯ ಸರ್. ಥ್ಯಾಂಕ್ ಯು ಪೂಜಾ ಅವರೇ. ನಾವು ಈ 3 ತಿಂಗಳ ವ್ಯಕ್ತಿತ್ವ ವಿಕಸನದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಂತ ಕೊಟ್ಟಿದೀವಲ್ಲ, ಈ ಒಂದು ಕೋರ್ಸ್ ನಲ್ಲಿ ಸೇರೋರಿಗೆ ಏನೇನು ಲಾಭಗಳಿದೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊದಲನೇದಾಗಿ ಅವರಿಗೆ 3 ತಿಂಗಳ ವ್ಯಕ್ತಿತ್ವ ವಿಕಸನದ ಒಂದು ಪ್ರಮಾಣ ಪತ್ರವನ್ನು ಕೊಡ್ತೀವಿ. ನಂತರ ಅವರಿಗೆ 8 ಮಾಡ್ಯೂಲ್ಸ್ ನಲ್ಲಿ ಒಂದು ಉತ್ಕೃಷ್ಟವಾದ ಒಂದು 200 ಕ್ವಾಲಿಟಿ ವಿಡಿಯೋಸ್ ಅವರಿಗೆ ಲಭ್ಯವಾಗಲಿದೆ. ಮತ್ತೆ ಅವರು ಪ್ರತಿ ವಾರು ನಮ್ಮ ಫ್ರೈಡೇ ವೆಬಿನಾರ್ ಆಗಲಿ, ಈಗ ನಮ್ಮ ಒಂದು ಇನ್ನರ್ ಸರ್ಕಲ್ ಲೀಡರ್ಸ್ ಟೀಮ್ ಅಂತ ಮಾಡಿದಿವಲ್ಲ ಅದರೊಳಗೆ ಭಾಗವಹಿಸಬಹುದು. ನಂತರ ನಾವು ಟೆಲಿಗ್ರಾಮ್ ಗ್ರೂಪ್ ಅಂತ ಮಾಡಿದ್ವಿ, ಈ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಹ ಅವ್ರು ಸೇರ್ಕೋಬಹುದು. ಆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಜೆಪಿ ಸಾಹೇಬರು ಏನೇನು ಅಪ್ಡೇಟ್ ಮಾಡಿ ಅಪ್ಗ್ರೇಡ್ ಮಾಡಿರ್ತಕ್ಕಂಥ ವಿಷಯಗಳೆಲ್ಲವನ್ನು ಅವನ್ನು ಹರಿಬಿಡ್ತಾರೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇರ್ತಕ್ಕಂಥವ್ರು. ಅದಾಗುತ್ತೆ ನಂತರ ಅವರು ಸ್ವಾಟ್ ಅನಾಲಿಸ್ ಮಾಡ್ಕೋಬಹುದು, ಅವರು ಎಲ್ಲೆಲ್ಲಿ ಏನೇನು ವೀಕ್ನೆಸ್ ಇದೆ, ಏನ್ ಸ್ಟ್ರೆಂಗ್ತ್ ಇದೆ, ಅವ್ರಿಗೆ ಆಪರ್ಚುನಿಟೀಸ್ ಏನು, ಅವ್ರು ಏನೇನು ಮಾಡ್ಕೋಬಹುದು ಅನ್ನೋದನ್ನ ನಂತರ ತಿಳಿಸ್ಕೊಡ್ತಾರೆ. ನಂತರ ನಮ್ಮ ಒಂದು ವೆಬಿನಾರ್ಗೆ ಸೇರಿದಕ್ಕಂಥವ್ರಿಗೆ ಪ್ರತಿ ವಾರವೂ ಒಂದು ಅಸೈನ್ಮೆಂಟ್ಸ್ ಕೊಡ್ತೀವಿ, ಒಂದು ಕೇಸ್ ಸ್ಟಡಿ ಕೊಡ್ತೀವಿ. ಅದರ ವಿಚಾರವಾಗೂ ಅವ್ರ ಗಮನ ಕೊಟ್ಟು ಕಲಿಕೆ ಮಾಡಿದ್ರೆ ಅವರು ಆ ವಿಷಯದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಷ್ಟು ವಿಷಯಗಳೆಲ್ಲ ಸಹ ನಮ್ಗೆ ಸಿಗುತ್ತೆ. ಮತ್ತೆ ನಮ್ಮ ನಿವೃಗಳಲ್ಲಿ ಕೆಲವರು ಸರ್ ನನಗೆ ಇನ್ನರ್ ಸರ್ಕಲ್ ಬರಕ್ ಆಗಲ್ಲ ಅಂದ್ರೆ ಅವರು ನಮ್ಮ ಫ್ರೈಡೇ ವರ್ಕ್ಶಾಪ್ಸ್ ಬರ್ಬೋದು, ಯೂಟ್ಯೂಬ್ ಚಾನಲ್ ನೋಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ನಂತರ ಪುಸ್ತಕಗಳು ಬಹಳಷ್ಟು ಬರ್ದಿದಾರಲ್ಲ, ಪುಸ್ತಕಗಳು ಸಹ ಓದ್ಬೋದು. ಅವರು ನಮ್ಮ ರೆಸಾರ್ಟ್ಸ್ ಇದೆಯಲ್ಲ, 3 ಡೇಸ್ ರೆಸಾರ್ಟ್ಸ್ ಕೋರ್ಸ್ ಇದೆ, ಅಲ್ಲಿಗೂ ಬಂದು ಭಾಗಿಸ್ಬೋದು. ನಂತರ ಒಂದು 1-to-1 ಮೆಂಟ್ರಿಂಗ್ ಅಂತ ಮಾಡಿದ್ರಲ್ಲ ಅದಕ್ಕೂ ಭಾಗಿಸ್ಬೋದು. ಎಲ್ಲಾ ರೀತಿಯಲ್ಲೂ ನಾವು ಅವ್ರಿಗೆ ಯಾರ್ಯಾರಿಗೂ ಏನೇನು ಅನುಕೂಲಗಳು ಬೇಕೋ ಅವರಿಗೆಲ್ಲ ಮಾಡ್ಕೊಟ್ಟಿದೀವಿ. ಅವ್ರು ಯಾರೇ ಆದ್ರೂ ನಾವು ಸಂಪರ್ಕಿಸ್ಬೇಕಾದ್ರೆ 7022887668 ಚಂಗಲ್ ರಾಯ್ ಚೇರ್ಮನ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಮ್ಮ ಜಯಪ್ರಕಾಶ್ ನಾಗತ್ ಹೇಳಿ ಸರ್ 9620303000 ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಎಲ್ಲಾ ಅವ್ರಿಗೆ ನಾವು ವಿಡಿಯೋಸ್ ಕಳಿಸ್ತಾ ಇದೀವಿ, ನಮ್ಮ ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿದೀವಿ, ನಮ್ಮ ವೆಬಿನಾರ್ ಮುಖಾಂತರ ಹೇಳ್ತಾ ಇದ್ವಿ, ಯೂಟ್ಯೂಬ್ ಚಾನಲ್ ಮುಖಾಂತರ ಹೇಳ್ತಾ ಇದೀವಿ, ನಮ್ಮ ವಿಡಿಯೋಸ್ ಮುಖಾಂತರ ಹೇಳ್ತಾ ಇದೀವಿ. ಪೂಜಾ ಅವರೇ, ಬರೋವರು ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು, ಅವರ ಜ್ಞಾನವನ್ನು ಕಲಿಕೆ ಜಾಸ್ತಿ ಮಾಡ್ಕೋಬೇಕು ಅಂತ ಈ ಸಮಯದಲ್ಲಿ ಹೇಳ್ತೀನಿ. ಪೂಜಾ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಮಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡಿದ್ದಕ್ಕೆ, ಇವತ್ತು ನಮ್ಮ ಜೊತೆಗೆ ಭಾಗವಹಿಸಿದ್ದಕ್ಕೆ ಜೆಪಿ ಸರ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮತ್ತೊಮ್ಮೆ ನಮ್ಮ ಚೈತ್ರ ಮೇಡಮ್ಗೂ ಸಹ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ನಮ್ಮ ಜೊತೆಗೆ ನಮ್ಮ ಚೇರ್ಮನ್ ಚಂಗಲ್ ರಾಯ ಸರ್ಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಹೇಗಿತ್ತು, ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಲೈಕ್ ಮಾಡಿ,
ನಿಮ್ಗೆ ಇದು ಏನ್ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮಗೆ ಪರಿಚಯ ಇರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀವಿ. ಇವತ್ತಿನ ವಿಡಿಯೋನ ವೀಕ್ಷಿಸಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.